ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ, ಕಳೆದ ವಾರ ನಾವೇನು ಮಾಡಿದ್ರೆ ಈ ಫೋರ್ತ್ ವಾಲ್ಯೂಮ್ನಲ್ಲಿ ನಾವೇನು ಮಾಡಿದ್ರೆ ಚಾಪ್ಟರ್ ನಂಬರ್ 11 ಅಂದರೆ ದ ಬ್ಯಾಟಲ್ ಆಫ್ ಆರ್ಮಗೆಡನ್ ಅಂತಂದ್ಬಿಟ್ಟು ದ ಬ್ಯಾಟಲ್ ಆಫ್ ದ ಗ್ರೇಟ್ ಡೇ ಅಂತಂದ್ಬಿಟ್ಟು ಇದು ಹೆಂಗೆ ಬರ್ತದೆ ಅಂತಂದ್ಬಿಟ್ಟು ಏನು ಮಾಡಿದ್ರೆ ಕೆಲವೊಂದು ಅಂಶಗಳನ್ನ ನಾವು ನೋಡಿದ್ರೆ ಸೊ ಏನು ಮಾಡ್ಬೇಕಂದ್ರೆ ಕಳೆದ ಸತಿ ನೋಡ್ಬೇಕಾದ್ರೆ ಇದು ಯಾವ ರೀತಿ ಬರ್ತಾರೆ ಅಂತಂದ್ಬಿಟ್ಟು ಅಪೋಸಸ್ ಏನು ಹೇಳ್ತಾರಪ್ಪ ಇದ್ರ ಬಗ್ಗೆ ಅಂತ ನೋಡ್ಬೇಕಾದ್ರೆ ಆ ಪ್ರಶ್ನೆಗೆ ಬ್ರದರ್ ರಸಲ್ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತಂದರೆ ಒಂದು ಸ್ತ್ರೀ ಮೇಲೆ ಪ್ರಸವ ವೇದನೆ ಯಾವ ಥರ ಬರ್ತಾರೋ ಏನು ಮಾಡ್ತಾರೆ ಅದರ ಒಂದು ಇದು ಬರ್ತಾರೆ ಅಂತ ಹೇಳ್ತಾರೆ. ಹಂಗಾದ್ರೆ ಬಿಟ್ಟು ಬಿಟ್ಟು ಏನಾಗ್ತಾರೆ ಬರ್ತಾರೆ ಒಂದು ಸಡನ್ ಆಗಿರೋಂಥ ಒಂದು ದೊಡ್ಡದಾಗಿರೋಂಥ ಒಂದು ಏನಂತಾರೆ ಇದರಲ್ಲಿ ಪೇಯ್ನಲ್ಲಿ ಏನಾಗ್ತಾರೆ ಈ ಒಂದು ಲೋಕ ಏನಾಗ್ತಾರೆ ಅಂತ್ಯ ಆಗ್ಬಿಟ್ಟು ಅಂತಾರೆ ಒಂದು ಒಂದು ದೊಡ್ಡ ಒಂದು ಹೊಸ ಒಂದು ನೀತಿ ಒಂದು ರಾಜ್ಯ ಏನಾಗ್ತಾರೆ ಅಲ್ಲಿ ಶುರು ಆಗ್ತಾರೆ ಅಂತ ಹೇಳ್ತಾರೆ ಅದರ. ಸೊ ಅದಕ್ಕೆ ಹಲವಾರು ಒಂದು ಎಕ್ಸಾಂಪಲ್ಸ್ ಏನು ಮಾಡ್ತಾರೆ ಒಂದು ಬ್ರದರ್ ಅಸಲ್ ಅದನ್ನ ಕೊಡ್ತಾರೆ ಅದರ. ಸೊ ಅದು ನೋಡ್ಬೇಕು ಇದನ್ನ ಇನ್ಸ್ಟಿಗೇಟ್ ಮಾಡೋದಕ್ಕೆ ಏನೋ ಒಂದು ಏನು ಬೇಕೋ ಏನೋ ಒಂದು ಕಾರಣ ಬೇಕೋ ಅದನ್ನು ಏನು ಮಾಡ್ತಾರೆ ದೇವರು ಆ ಕಾರಣನ ಏನು ಮಾಡ್ತಾಯಿದ್ದಾರೆ ಇವತ್ತು ರೆಡಿ ಮಾಡ್ತಾ ಇದ್ದಾರೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಈ ವಾರ ನಾವು ಅದನ್ನೇ ಏನು ಮಾಡೋದ ನಾವು ಕಂಟಿನ್ಯೂ ಮಾಡೋದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 549 ಲಾಸ್ಟ್ ಪ್ಯಾರಾಗ್ರಾಫ್ ತಮಿಳಲ್ಲಿ 766 ಸರಿ ಹೊಡಿದಿಂಗ್ಲಾ ಅದು ಐಜೆ 42:13 ಅಪ್ರಮ 14 ಇರ್ಕೋ ಪಾತೀಂಗ್ಲಾ ಕಡೆಸಲಿ ಒಂದು ವಸನ ಹೇಳ್ದಿರ್ತಾರೆ ಅದಕ್ಕಪ್ರಮ சத்தியவேதத்தில் இன்னொந்து ஏனப்பா இது அந்த நோட்ற ஏன் ஹேத்தாரு கிறிஸ்டியன் டோம் அதர கிறிஸ்டியன் டோம் கூட ஏனாகிதே அந்தந்தரே ಈ ಒಂದು ಒಂದು ಮಹಾ ಸೈನ್ಯನ ದೇವರಿ ಮಾಡಿದೆ ಅಲ್ಲೂ ಕೂಡ ಒಂದು ಸೇರಿಸಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಮಾ ಕ್ರಿಶ್ಚಿಯನ್ ಡೋಮ್ ಅಂತ ಹೇಳ್ಬೇಕಾದ್ರೆ ಬ್ಯಾಬಿಲೋನ್ ಅಲ್ಲಿ ಕೂಡ ದೇವರೇ ಮಾಡಿದ್ರೆ ಈ ಒಂದು ಒಂದು ದೇವರ ಆರ್ಮಿ ಅಂತ ಏನು ಸೇರಿಸ್ತಾ ಇದ್ರು ಈ ರಿವೋಲ್ಟ್ ಮಾಡೋದಕ್ಕೆ ಈ ಗ್ರೇಟ್ ಟೈಪ್ ಟ್ರಬಲ್ ನ ಕಾಸ್ ಮಾಡೋದಕ್ಕೆ ಒಂದು ದೊಡ್ಡ ಸೈನ್ಯನ ಕೂಡ ಏನ್ ಮಾಡ್ತಾರೆ ರೆಡಿ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಕೂಡ ಇದೆ ಅಂತ ಹೇಳ್ತಾರೆ ಬ್ಯಾಬಿಲೋನ್ ಕೂಡ ಏನಾಗಿದೆ ಇದೆ ಅಂತ ಹೇಳ್ತಾರೆ. ಅದರ ಸರ್ ಇಂದು ಸರ್ ನೀವು ಏನ ಪಡ್ಕೋ ಪ್ರಚಿಸಿಂಗ್ಲಾ ಅದು ಮಾರ್ಕ್ ಪಡಿಕೋ ஒரு ஒரு லைன் போட்டு டேட் போட்டுக்குங்க. அப்போ உங்களுக்கு என்ன அடுத்த வாரம் அது பார்க்கறதுக்கு ஈஸியாகும் அப்படிங்களா. சரி ஓகே. சத்தியில் பார்க்கும்போது என்ன சொல்கிறேன்னா இந்த ஒரு கர்த்தருடைய மகா ஒரு சைனியன்னு சொல்லும்போது இந்த சைனியை கூட எங்கே இருக்கிறதுக்கு வாய்ப்பு இருக்குதுன்னு சொல்கிறாருன்னா அந்த கிறிஸ்டியன் டோம் அப்படின்றத மகா பாபிலோன்லேயே கூட என்னங்கோ அதுக்கு இருக்கிறதுக்கு ஒரு வாய்ப்பு இருக்குன்னு சொல்கிறாரு. அதுக்கே ஒரு வசனத்தை கோட் பண்ணுறாரு பிரதர் அசல். எந்த வசனம் படிங்க அப்படியே ஓதிஷ்ட முந்திக்கே. ಈ ಒಂದು ಎಜಿಕಲ್ ಪ್ರವಾದಿ ಮುಖಾಂತರ ದೇವರು ಹೇಳಿದ ಮಾತನ್ನ ಓದನ ಅಂತೀನಿ. ಎಜಿಕಲ್ 7 ಚಾಪ್ಟರ್ ವರ್ಸ್ 13 ಇಂದ ಹಿಡಿದು 24 ಇಲ್ವರ ಅಪ್ಡಿ ವಾಲಿಂದ ಪಡ್ಸಿಡುಂಗ್ ಸರ್ திரும்பி வருவதில்லை அதன் திரளான கும்பின் மேலும் உண்டான தரிசனம் திரும்பாது தன் அக்கிரமத்திலே வாழுகிற எவனும் 21st verses sir. அப்படின்றால் சத்தியத்தை தெரியாத ஒரு அவிஸ்வாசிகள் இல்லைங்களா இந்த ஒரு பாபிலோன் கூட என்ன பண்ணுவாருனாக்கா அந்த ஜனங்களுக்கு என்ன பண்ணுவார் இப்போ ஒப்பு கொடுப்பாரு. அது எந்த மாதிரி ஜனங்கள் சொல்றாருனாக்கா ஸ்ட்ரேஞ்சர்ஸ் இல்லைங்களா அப்புறமா விக்கெட் பீப்புள் ரொம்ப பயங்கரமான ஒரு மோசமான ஜனங்களாக இருப்பாரா அவர் என்ன பண்ணுவாராக்கா இந்த பாபிள் வந்து கம்ப்ளீட்டாக என்ன பண்ணுவார் இப்போ ஸ்பாயில் பண்ணுவார் இல்லைங்களா. அடுத்தது பைபிள் படிங்க அப்படியே அவர்களை விட்டு திருப்புவேன் அதனால் குலைச்சலாக்குவார்கள் பரிகாரர் அதற்குள் பிரவேசித்து அதை பரிசுத்த குலைச்சலாக்குவார்கள் ஒரு சிவிங்கை என்ன பண்ணுங்க
ஒரு என்னங்க ஒரு லிங்க் லிங்க் அப்படியே போட்டு என்னங்க இருக்குதா செங்கலி அதோட செங்கல் வந்து சர்பணி மாதிரி அந்த ஹெல்த்தாரு ஏன்னா போய் சர்பணி அந்தத்துல சர்பணி இருக்கிற ஒன்றுக்கு ஒரு லிங்க் ஏனாகிட்டு ಹಂಗೆ ಒಂದು ಏನಂತಾರೆ ಒಂದು ಎಡ ತರಫ್ ಹಂಗೆ ಜಾಯ್ನ್ ಆಗಿರ್ತಾರೆ ಅದರ ಬ್ರದರ್ ರಸಲ್ ಏನ್ ಹೇಳ್ತಾರೆ ವಾಲಿ ಮೇಲೆ ಪುಡಿಂಗ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಬ್ರದರ್ ರಸಲ್ ಒಟ್ಟಿಗೆ ಏನ್ ಮಾಡಿದ್ರು ಸೇರ್ಸ್ಕಟ್ಟಿ ಅದಕ್ಕೆ ಇರ್ಬೇಕಂದ್ರೆ ಒಂದು ಕಾಮನ್ ಪರ್ಪಸ್ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಕಾಮನ್ ಮೋಟಿವ್ ಇರ್ಬೇಕು ಕಾಮನ್ ಮೋಟಿವ್ ಏನಾಗಬೇಕು ಎಲ್ಲರೂ ಒಟ್ಟಿಗೆ ಏನಾಗಬೇಕು ಸೇರ್ಸ್ಬೇಕು ಆ ಸೇರ್ಸೋದಕ್ಕೆ ದೇವ್ರು ಏನ್ ಮಾಡ್ತಾರಂತೆ ಇದನ್ನ ಒಂದು ಪ್ಲಾನ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಅದ್ರಲ್ಲಿ ಅವರು ಕಾಂಪೌಂಡ್ ಅವರು ಎನ್ನಂ ಇಲ್ಲಿಂಗ ಅಂದ ಕಾಮನ್ ಅವ್ರ ಪರ್ಪಸ್ ಇಟ್ಕೊಂಪು ಅಂತ ಏನಂಗೋ ಅಂದ ಅವರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಕ ಎಲ್ಲಾ ಜನಗಳು ಏನಂಗೋ ಒಂಡ್ರಾಗಿರ್ಕೋದಕ್ಕೆ ವೈಫ್ ಇರ್ಕೋ ಇಲ್ಲಿಂದ ಅಂದಲೆ ದೇವನ್ ಇಬ್ಬಿ ಸೈವಾರ ಫ್ಯೂಚರ್ಲೆ ಇಲ್ಲಿಂಗ್ಲಾ ಏ ಇಬ್ಬಿ ಸೈವಾರ್ ಇಪ್ಪ ಪಡಿಂಗ್ ಬೈಬಲ್ ಅರ್ಥ ಬಸ್ತರಂ ரத்தினுடைய தும்கிடுதே துஷ்டத்தினே தும்கிடுதே இல்லீங்களா இப்போ வால்யூம் பிடிங்க இதுக்கு என்ன சொல்ற பிரதர் பிரதர் அசல் முடியாது என்ன சொல்றாக்கா இந்த ஒரு ஈத்தன் ஜன்கள் அப்படின்ற விசுவாசத்துல இல்லாத ஒரு ஜன்கள் வந்து இந்த கிறிஸ்டனும் என்ன இப்ப கம்ப்ளீட்டாக கொண்டு வர இல்லைங்களா ஏனென்றால் அந்த நகரம் எப்படி இருக்குதுன்னாக்கா கம்ப்ளீட் வயலன்ஸ் ஆகி என்ன இருக்கு இப்போ இப்போ கம்ப்ளீட்டாக ஃபுல்லா இருக்கு இல்லைங்களா அந்த நியூஸ் இப்போ யாருக்கு தெரியணும்னு பார்த்தா வெளியில இருக்கிற புரோஜெக்ட் ஜனங்களுக்கு என்ன இப்போ அந்த நியூஸ் அந்த வெளியில போறோம் அப்பதான் என்ன பண்ணுவோம் தெரியுங்களா இந்த ஜனங்கள் தான் உள்ளே பூந்தி இந்த பாபிலோன கொலாப்ஸ் பண்றதுக்கு என்ன இருக்கு வரும் வாய்ப்பு இருக்கும் இல்லைங்களா அதிகப்படுத்த ரசனை ஹேள்ட்டு நகரம் ஏனாகிது ரொம்ப ரத்தத்தின் ஏனே ತುಂಬಿದೆ ದುಷ್ಟತ್ವದಿಂದ ತುಂಬಿದೆ ಅದಕ್ಕೆ ಆ ನಗರ ಏನ್ ಮಾಡ್ಬೇಕು ಇದನ್ನ ನಾಶ ಮಾಡ್ಬೇಕು ನಗರ ನಾಶ ಮಾಡೋದಿಕ್ಕೆ ಯಾರನ್ನಪ್ಪ ಕರೆಸ್ತೀನಿ ಅಂದ್ರೆ ಅನ್ಯ ಜನಗಳಂತ ಮೋಸವಾಗಿದ್ದಂತ ಜನಗಳು ಏನ್ ಮಾಡ್ತೀನಿ ಅವ್ರಮೇಲೆ ಬರ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಆ ಮನೆಗಳನ್ನ ಏನ್ ಮಾಡ್ತಾರೆ ಸೂರ್ಯ ಮಾಡಿಕೊಂಡು ಅವರ ಪರಿಶುದ್ಧ ಒಂದು ಸ್ಥಳಗಳನ್ನ ಏನ್ ಮಾಡ್ತಾರೆ ಅಲ್ಲಿ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಏನು ಪರಿಶುದ್ಧ ಸ್ಥಳ ಅಂದ್ರೆ ಸಭೆ ಅವ್ರಿಗಿಂತ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಇದೇನು ಏನ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಇದು ನಾಶ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನೋಡಿ ಒಂದು ಟೂ ಡೇಸ್ ನಿನ್ನೆ ಪೇಪರ್ ಓದಂದ್ರೆ ಪೋಪ್ ಎಲ್ಲಪ್ಪ ಹೋಗಿದ್ದಾರೆ ಅಂದ್ರೆ ಅಂದ್ರೆ ಸೌದಿ ಅರೇಬಿಯಾಗೆ ಏನ್ ಮಾಡವ್ರೆ ಅದರ ಫಸ್ಟ್ ಟೈಮ್ ಪೋಪ್ ಒಂದು ಅರೇಬ್ ದೇಶ ಏನ್ ಮಾಡಿದ್ರು ವಿಸಿಟ್ ಮಾಡಿ ಇದುವರೆಗೂ ವಿಸಿಟ್ ಮಾಡಿಲ್ಲ ಅವ್ರು ನೋಡಕ್ಕೆ 800,000 ಜನ ಬಂದಿರ್ಬೇಕು ಅದರ ಏನೋ ಲಕ್ಷಾಂತರ ಜನ ಸ್ಟೇಡಿಯಂ ನಲ್ಲಿ ಲಕ್ಷಾಂತರ ಜನ ಆಗವ್ರೆ ಬಂದವ್ರೆ ಅದರ ಅಂದ್ರೆ ನೋಡಿ ಪೋಪ್ಗೆ ಸರ್ವಟೈಸರ್ ಮಾಡಿಸೋದಕ್ಕೆ ಅರಬ್ ದೇಶದಲ್ಲಿ ಏನಾಗಿದೆ ಇವತ್ತ ಜನಗಳು ಅವ್ರ ಅಲ್ಲಿ ಪೋಪ್ ಏನ್ ಸ್ಟೇಟ್ಮೆಂಟ್ ಕೊಟ್ಟರೆ ಅಂತಂದ್ರೆ ಹೌದು ಇವಾಗ ಸಭೆಯಲ್ಲಿ ಅಂದ್ರೆ ಸಭೆಯಲ್ಲಿ ಅಂತಂದ್ರೆ ಅವರಂತ ಒಂದು ಇದ್ರೆ ನಮ್ಮ ಬ್ಯಾಬಿಲೋನ್ ನಲ್ಲಿ ಅತ್ಯಾಚಾರಗಳು ನಡೀತಾ ಇರೋದು ನನ್ಸ್ಗಳ ಮೇಲೆ ಕೆಟ್ಟದಾಗ ಒಂದು ಇದು ನಡೀತಾ ಇರೋದು ಇವೆಲ್ಲ ಸತ್ಯನೇ ಇವೆಲ್ಲ ಏನಾಗಿದೆ ಇವೆಲ್ಲ ನಿಜವಾಗಿ ನಡೆದಿದೆ ಅಂತ ಅಂದ್ಬಿಟ್ಟು ಅದು ಒಪಿನಿಯನ್ ಏನ್ ಮಾಡಿರೋ ಪೋಪ್ನ ಅದು ಹೇಳಿದ್ರೆ ಮಾತ್ನ ಅಲ್ಲಿ ಒಪಿನಿಯನ್ ಕೊಟ್ಟಾರ ಅವರ ಸರಿ ಇವಾಗ ಜನಗಳು ರಿಯಾಕ್ಟ್ ಹೆಂಗ್ ಮಾಡ್ತಾರೆ ನೋಡಿ ರಿಯಾಕ್ಷನ್ ಬಗ್ಗೆ ಬರ್ತಾರೆ ಅಸಲ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಏನಾಗ್ಬೋದು ಅಂತ ಪಡಿಂಗ್ ಇಷ್ಟ பயங்கர எக்ஸ்ட்ரீம் எக்ஸ்ட்ரீம் ப்ரூட்டல் அண்ட் சாவேஜஸ் ஆஸ் டு அவுட் ரவெல் த பார்பரிட்டிஸ் ஆஃப் த ஈத்தன் இன்வேஷன் அங்கே இது இதேனா ஜன்கள் பயங்கர மோசமாகிற ஜன்கள் ஈத்தன் ஜன்கள் இவர் ரிவோல்ட் ஆகிட்டாங்க இது எங்க இருக்கிறது அந்த இதுவரைக்கும் அத்த ஏனாகல ஹௌதா
ಜನಗಳ ರಿವೋಲ್ಟ್ ಆಗಿಲ್ಲ ಆತರ ಒಂದು ಭಯಂಕರ ಮೋಸವಾಗಿ ಏನಾಗ್ತಾರೆ ಇದಾಗೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರ ಅಪ್ರಮ ಪಡಿ ಸರ್ ಪಾತೀಗ ಏನ ಫ್ರೆಂಚ್ ಪುರುಚಿಕ್ ಇರ್ಲ ಒತ್ತದಾಗಿ ಇರಕ್ಲ ಅಂತ ಏನ ಮಾಡೋರಿಪ್ಪ ಯಾಕೋ ಫ್ರೆಂಚ್ ಪುರುಚಿಕ್ ಬಗ್ಗೆ ನಾನು ಏರ್ಕೊಂಡು ಕೊಡ್ತಿರ್ಲಿಲ್ಲ ಇಲ್ಲಿಂದ ಅಂದ್ರೆ ಜನಗಳ ಹೊರಟಿ ಹಂಗ ಇರ್ಕ್ರವ್ರ ಏನಂಗೋ ಅವರು ಅನಾರ್ಕಿ ಇಲ್ಲಿಂಗ ಅಪ್ಲಿ ಏನೋ ಸೊಲ್ಲ ಹೋದ ಅಂದ ಅವರು ಭಯಂಕರಮಾನ ಅವರು ಪ್ರೆಷರ್ ಇಟ್ಕೊಂಡ್ ಹೋದ ಅಂದ್ರೆ ಜನಗಳು ಏನ ಪಡಾರಿಪ್ಪ ಅವರು ಲೀಡರ್ಸ್ ಗಳ ಗುರುತಿನ ಬಗ್ಗೆ ಏನ ಪಡಾರಿಪ್ಪ ರಿವೋಲ್ಟ್ ಪಡ ಇಪ್ಪಿದೆ ಇರ್ಕದಿಕ್ಕೆ ವಾಯ್ಪ್ ಇರ್ಕೊಂಡ್ಬಿಟ್ಟ ಇಲ್ಲಿಂಗ ಅದಕ್ಕೆ ಅವ್ರ ಎಕ್ಸಾಂಪಲ್ ಕೊಡ್ಬಾರ ಪಾರ ಏನ ಎಕ್ಸಾಂಪಲ್ ಕೊಡಿಂಗ ಕ್ರಿಶ್ಚಿಯಾನಿಟಿ ತವರೆ ಬೇರೆ ರಿಲಿಜನ್ ಅಧಿಕವಾಗಿ ಡಾಮಿನೇಟ್ ಆಗಿರ್ತದೆ ಇನ್ನ ಮೂರು ದೇಶದ ಇಂಡಿಯಾಲೆ ಪಾಕೋದು ಅಧಿಕವಾಗಿ ಇರ್ತದೆ ಹಿಂದೂಸ್ ಇದೀಗ ಚೈನಾಲೆ ಅಪ್ರಮ ಆಫ್ರಿಕಾಲ್ ಇರ್ಕದ್ರೆ ಅಧಿಕವಾಗಿ ಇರ್ಕದ್ ಯಾರಿಪ್ಪ ಹಂಗಿರ್ಕದೇನ ಮುಸ್ಲಿಮ್ಸ್ ದಾಂ ಇಲ್ಲಿ ಅಧಿಕವಾಗಿ ಇರ್ಕದ್ರೆ ಚೈನಾ ಪಾಕೋದು ಕಂಪ್ಲೀಟ್ ಮುಸ್ಲಿಂ ಡಾಮಿನೇಟೆಡ್ ನೇಷನ್ ಇಲ್ಲಿಂಗ ಅದಲ್ಲ ಇಪ್ಪ ಅಂದ ಜನಗಳ ನಡುವೆ ಇರ್ಕದೇ ಅವರು ಏನಪ್ಪ ಚಿನ್ನವರ ಪಾಪ್ಯುಲೇಷನ್ ಯಾರಪ್ಪ ಕ್ರಿಶ್ಚಿಯನ್ಸ್ ಇಪ್ಪ ಇಂಡಿಯಾಲ್ ಇರ್ಕದ್ರೆ ಚಿನ್ನವರ ಪಾಪ್ಯುಲೇಷನ್ ಯಾರನ್ನ ಕ್ರಿಶ್ಚಿಯನ್ಸ್ ಇಲ್ಲಿಂಗ ಎಪ್ಪೊಮ್ಮೆ ಬಿಜೆಪಿ ಬಂದ ಯಾರಿದ್ದ ಚೆಂಡೆ ಹಿಂದೂಸ್ ಅಪ್ರಮ ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ ಬಿಡು ಮುಸ್ಲಿಮ್ಸ್ ಕಡಿಸಲಿಲ್ಲ ಇಲ್ಲಿಂಗ ಅದಲ್ಲ ಕ್ರಿಶ್ಚಿಯನ್ಸ್ ದ ಅಂದ್ರೆ ಅವರು ಅವರು ಏನಾಗೋ ಅವ್ರ ಚಾನ್ಸ್ ಕಾಗಿ ಏನ ಬಂದಿದ್ದಾರಿಪ್ಪ ವೇಟ್ ಬಂದ ಅಂದ ಟೈಮ್ಲಿ ಇನ್ನ ಮಾರಿ ಅವ್ರ ವಿಷಯಗಳೆಲ್ಲ ವೆಳಿದರಂಬೋದು ಅಂದ ಜನಗಳೇ ಏನ ಪಡಲ ಇಪ್ಪ ಕಂಪ್ಲೀಟ್ ಆಗಿ ಬ್ಯಾಬಿಲೋನ್ ನ ಏನಾದ್ರು ಸ್ಪಾಯ್ಲ್ ಪಡೋದಕ್ಕೆ ಅವರು ಚಾನ್ಸಸ್ ಇರ್ತಾರೆ ಅದ್ರಿಂದ ಅಂದ್ರೆ ಬ್ರದರ್ ಅಸಲ್ ಹೇಳ್ತಾರೆ ಏನಪ್ಪ ಈ ಒಂದು ರಿವೋಲ್ಟ್ ಬರೋದು ಎಲ್ಲಿಂದ ಬರ್ಬೋದು ಅಂದ್ರೆ ಇಂಡಿಯಾ ಬರ್ಬೋದು ಚೈನಾದಿಂದ ಬರ್ಬೋದು ಅದು ಬಿಟ್ಟರೆ ಆಫ್ರಿಕಾದಲ್ಲಿ ಬರೋ ಕೂಡ ಏನಾಗಿದೆ ಚಾನ್ಸಸ್ ಇದೆ ಮೋಸವಾಗಿರೋಂತ ಹೀತನ್ ಜನಗಳು ಅಂದ್ರೆ ವಿಗ್ರಹಾರಾಧನೆ ಮಾಡೋರು ಬೇರೆ ದೇವರುಗಳನ್ನ ಆರಾಧನೆ ಮಾಡೋದು ಕ್ರಿಶ್ಚಿಯಾನಿಟಿಗೆ ಒಂದು ರೆಸ್ಪೆಕ್ಟ್ ಕೊಡದಿರೋ ಜನಗಳು ಎಲ್ಲಿದ್ದಾರೆ ಅಂದ್ರೆ ಈ ಮೂರು ದೇಶದಲ್ಲಿ ಏನಾಗಿದೆ ಅಧಿಕವಾಗಿ ಇರೋದು ಯಾಕಂದ್ರೆ ಮಿಕ್ಕಿದೆಲ್ಲ ಬಂದ್ಬಿಟ್ಟು ಯುರೋಪಿಯನ್ ಕಾಂಟಿನೆಂಟ್ ಅಂದ್ರ ಮಿಕ್ಕದೆಲ್ಲ ಅಂದ್ರೆ ಒಂದು ಕ್ರಿಶ್ಚಿಯನ್ ಫೇತ್ ಅಂತಿದೆ ಆದ್ರೆ ಮೆಜಾರಿಟಿಗೆ ಇರೋದು ಯಾರು ಅಂದ್ರೆ ಈ ಒಂದು ಜಾಗದಲ್ಲಿ ಈ ಒಂದು ಜಾಗದಿಂದ ಏನಬಹುದು ಒಂದು ರಿವೋಲ್ಟ್ ಬರ್ಬೋದು ಅಂತ ಹೇಳ್ತಾರೆ ನೋಡಿ ಇನ್ನೊಂದು ಸಜೆಷನ್ ಹೇಳ್ತಾರೆ ಇನ್ನೊಂದು ಸಜೆಷನ್ ಸುಟ್ರ ಬ್ರದರ್ ಅಸಲ್ ಏನದು ಆಲ್ರೆಡಿ ಏನಬಿಟ್ಟಿದ್ದ ಪಬ್ಲಿಕ್ ಸೆಂಟಿಮೆಂಟ್ ಯಾವಾಗ 140 ಇಯರ್ಸ್ ಬಿಫೋರ್ ಬ್ರದರ್ ಅಸಲ್ ಹೇಳ್ಬೇಕಾರೆ ಆಲ್ರೆಡಿ ಮೊಹಮ್ಮದಿನ್ಸ್ ಮುಸ್ಲಿಂ ಅವರು ಏನಾಗಿದ್ರೆ ಈ ಆಡಿ ಮೈಂಡ್ ಸೆಟ್ ಅಪ್ ಅಲ್ಲಿ ಏನಾಗವ್ರೆ ಆಡಿ ರೆಡಿ ಆಗ್ಬಿಟ್ಟವ್ರೆ ಅಂತ ಮಾಡವ್ರೆ ಆಡಿ ಹೇಳೋರೆ ಅದ್ರೆ ಹಂಗಾರೆ ಏನು ಆ ಕಾಲದಲ್ಲಿ ಹೇಳೋರದು ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು ಅಂದ್ರೆ ಏನಂತ ಬಿಟ್ಟಿದೆ ಇವಾಗ ISS ISIS ಎಲ್ಲ ಡೆವಲಪ್ ಆಗಿರೋದು ಅದರ ಆಮೇಲೆ ಮುಜಾಹಿದ್ದೀನ್ ಆ ಗ್ರೂಪ್ ಈ ಗ್ರೂಪ್ ಎಲ್ಲ ಡೆವಲಪ್ ಆಗಿರೋದು ಏನ್ ನಮ್ಗೆ ವಿಟ್ನೆಸ್ ಅಂತಂದ್ರೆ ಇವರೇ ಜನಗಳು ಸಾಕು ಅದರ ಏನ್ ಮಾಡ್ತಾರೆ ಬಿಟ್ರೆ ಸಾಕು ಅಂತ ಮಾಡ್ತಾರೆ ಫುಲ್ಲು ಧ್ವಂಸ ಮಾಡ್ಬಿಡ್ತಾರೆ ಕರೆಕ್ಟ ಅದೇ ಹೇಳ್ತೀನಿ ಏನ್ರಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಬ್ರದರ್ ಅಸಲ್ ಇನ್ನೊಂದು ಪಾಯಿಂಟ್ ಸರ್ ಪಡಿಂಗ್ ಸರ್ ಅದಲ್ಲ ಯಾರಪ್ಪ ಇರ್ಕಲಾ இந்த ரிவோல்ட் பண்ற இன்னொரு கூட்டம் அப்படின்றால் என்ன இந்த ஒரு லார்ட் சார்வி சொல்லும் போது இந்த ஒரு கூட்டத்துக்கு வருகிற இன்னொரு கூட்டம் யாருன்னு சொன்னானாக்கா என்ன சொல்ற பிரதர் அசலனா தேவன் இல்லேட்டு என்னங்கோ அந்த நம்பிக்கையில் இருக்கிற மோசமான புறஜாதி ஜனங்கள் அப்புறமா என்னங்கோ வித்வுட் கிறிஸ்டியன் சென்டிமெண்ட்ஸ் இல்லைங்களா கிறிஸ்தவ நம்பிக்கை அப்புறமா என்னங்கோ அது ஒரு இதே இல்லாதவர் இருக்கிறவரு ஜனங்கள் என்ன பண்ணலாம் இந்த குரூப்க்கு என்ன பண்ணலாம் இப்போ ಜಾಯ್ನ್ ಆಗಿಲ್ಲ ಅನ್ಸಲ್ರು ಹಿಂಗ ಅಂದ್ರೆ ಇದು ಕೂಡ ನೆರೆಯೋ ಅವರು ವೈಫ್ ಇಟ್ಕೋ ಇಲ್ಲಿಂದ ನೋಡ್ಬೇಕಾದ್ರೆ ಅಂತಾರೆ ಕ್ರಿಶ್ಚಿಯನ್ ಸೆಂಟಿಮೆಂಟ್ಸ್ ಇಲ್ಲ ಅಂತ ಜನಗಳು ಅದ್ರ ಏನಕ್ಕೆ ಕಾಯ್ತಾ ಇರ್ತಾರೆ ಕ್ರಿಶ್ಚಿಯನ್ಸ್ ನ ಏನ್ ಮಾಡ್ಬೇಕು ಅಟ್ಯಾಕ್ ಮಾಡ್ಬೇಕು ಕ್ರಿಶ್ಚಿಯನ್ಸ್ ನ ಏನ್ ಮಾಡ್ಬೇಕು ನಾಶ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಅಂದ್ರೆ ಅಂತ ಟೈಮಲ್ಲಿ ಈತ ಕ್ರಿಶ್ಚಿಯನ್ಸ್ ಹುಡುದಾಗ ಏನೋ ಒಂದು ಪಾಯಿಂಟ್ ಸಿಕ್ಕಿ ಬಿಡ್ತಾರ ಏನ್ ಮಾಡ್ತಾರೆ ತಗೊಂಡು ದೊಡ್ಡ ಇಶ್ಯೂ ತರ ಮಾಡಿ ಏನ್ ಮಾಡ್ತಾರೆ ಅವ್ರನ್ನೇ ಕೆಡುವುದಕ್ಕೆ ಏನ್ ಮಾಡ್ತಾರೆ ಚಾನ್ಸಸ್ ಕಳಿತಾರೆ ಅದರ ಇದನ್ನ ಏನ್ ಮಾಡ್ತಾರೆ ತುಂಬಾ ಮುಂದಕ್ಕೆ ಇದು ಅಧಿಕವಾಗಿ ಯೂಸ್ ಆಗ್ಬೋದು ಅಂತ ಹೇಳ್ತಾರೆ ಅದರ ಆಮ್ ನೋಡಿದ್ರೆ ಅಪರಮ ಸರ್ தேவனுடைய விஷயத்துல பேசிட்டு அவ்வளவுதான் என்ன இடம் இல்லைங்களா அதனால ஒரு நபர் வந்துட்டு என்ன வேற மதத்துல இருக்கிற ஜனங்கள் வேற மதத்தின் பத்தி என்ன பண்றது இல்ல அதுக்கு யாரோ யாரும் பேச மாட்டாரு ஏன் பேச மாட்டாரோ எதனா ஆயிடுச்சுனாக்கா என்னங்க ஓ அந்த தேவன் என்ன பண்ணிட்டு என்னங்க ஒரு பயம் இருக்கிறதுனால என்ன பண்ண மாட்டாரு இப்ப யாரோ
பேச மாட்டேன். ஆனா ஃபியூச்சர்ல போக போக என்னங்க அந்த ஒரு மதத்திலிருந்தே ஒரு தீங்கு வரும் போது இல்லைங்க, எதனா ஒரு கெட்ட ஒரு காரியம் நடக்கும் போது ஜனங்களே என்ன பண்ணுவோம் தெரியுங்களா, என்னங்க ஒரே ஒரு சின்ன ஒரு வாய்ப்பாக வெயிட் பண்ணி என்ன பண்ணுவோம் தெரியுங்களா, அந்த சிஸ்டம்னே கிராஸ் பண்றாங்க இல்லவரா. அதுக்கு யாரப்ப இருபோது அந்த ஹேளி ஏனக்க சொன்ன இதாரே இத்தின அந்தந்தரே ஏனந்த மூட நம்பிக்கைகளோ ಅದರ ಆಮೇಲೆ ಭಯ ದಿಗಿಲು ಇದನ್ನ ಏನ್ ಮಾಡೋದು ಜನಗಳೆಲ್ಲ ಸುಮ್ಮನೆ ಅವರೇ ಅದರ ಯಾರು ಇವಾಗಿರೋ ಜನಗಳಿಗೆ ಏನಿದ್ದಾರೆ, ಇರುವ ಇವಾಗಿರೋ ಜನಗಳಿಗೆ ಏನಿಲ್ಲ, ಇವಾಗಿರೋ ಜನರೇಷನ್ ಹೆಂಗಿದೆ ಅಂದ್ರೆ ಅವ್ರಿಗೇನಿಲ್ಲ ಭಯನೇ ಇಲ್ಲ, ಅದರ ದೇವ್ರ ಮೇಲೂ ಭಯ ಇಲ್ಲ, ಮನುಷ್ಯ ಮೇಲೇನಿಲ್ಲ ಭಯ ಇಲ್ಲ. ಯೇಸು ಕ್ರಿಸ್ತ ಹೇಳ್ತಲ್ಲ ಲೂಕ 18ನೇ ಅಧ್ಯಾಯದಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದಂತೆ ಅದರ ಅವನ ಎಂತ ನ್ಯಾಯಾಧಿಪತಿ ಅಂತ ಹೇಳ್ತಾರೆ, ಪ್ರೇಯರ್ ಬಗ್ಗೆ ಹೇಳ್ತಾರಲ್ಲ, ಒಂದು ವಿಧವೆ ಸ್ತ್ರೀ ಏನ್ ಮಾಡ್ತಂತೆ ಒಂದು ನ್ಯಾಯಾಧಿಪತಿ ತಗೊಂಡ್ಬಿಟ್ಟು ಪ್ರೇಯರ್ ಮಾಡ್ತಾ ಇರ್ತಾರೆ. ಆ ನ್ಯಾಯಾಧಿಪತಿ ಹೆಂಗಿದ್ದಂತೆ ದೇವ್ರ ಮೇಲೆ ಭಯ ಇಲ್ಲ, ಮನುಷ್ಯಂಗ್ ಏನ್ ಮಾಡ್ತಾ ಇಲ್ಲ ಲೆಕ್ಕಿಸ್ತಾನೆ ಇರ್ಲಿಲ್ಲ ಅನ್ಬಿಟ್ಟು. ಇವಾಗ ಇರೋ ಜನರೇಷನ್ ಹಂಗೆ ದೇವ್ರ ಮೇಲೆ ಏನ್ ಮಾಡೋದಿಲ್ಲ, ಯಾರು ದೇವ್ರನ್ನ ಯಾರು ರೆಸ್ಪೆಕ್ಟೇ ಮಾಡೋದಿಲ್ಲ ಅದರ. ಸೊ ನೋಡ್ಬೇಕ್ರೆ ಶಬರಿಮಲೆಗೆ ತಂದಿಟ್ಬಿಟ್ರು ಓಕೆ. ಇವಾಗ ಏನಾಗ್ಬಿಡ್ತು, ಇವತ್ತಿನ ಪೇಪರ್ ನೋಡಿದಿರಾ ಏನಂದ್ರೆ ಇದು ಶಬರಿಮಲೆ ಕಮಿಟಿ ಏನ್ ಮಾಡೋದು ಒಪ್ಕೊಂಡವ್ರೆ ಆಯ್ತು, ಏನ್ ಮಾಡ್ಬೋದು ಎಲ್ಲ ಸ್ತ್ರೀಗಳೇನ್ ಮಾಡ್ಬೋದು, ಇದಿನ ಶಬರಿಮಲೆಗೆ ಡಿಸ್ಟರ್ಬ್ ಆಗೋದು, ಇವಾಗ ಏನಾಗಲ್ಲ, ಇವಾಗ ಏನಾಗಲ್ಲ ಅಂಬಿಟ್ಟು ಏನ್ ಮಾಡ್ತಾರೆ ನೋಡಿದ್ರೆ ಅದೇ ದೇವ್ರದ್ದು ಬಿಟ್ಟಿಲ್ಲ ಇವರು ಅಂದ್ರೆ ಅದಕ್ಕೆ ಹೇಳ್ತಾರೆ ವರ್ಸ್ಟ್ ಆಫ್ ದ ಈಟ್ ಅನ್ನೋದು ಇದೆ. ಅಂದ್ರೆ ಎಂಥ ಮೋಸವಾಗಿರೋ ಜನಗಳು ಏನ್ ಮಾಡ್ತಾರೆ, ಎಂಥ ಒಂದು ಪ್ರೆಷರ್ ತರ್ತಾರೆ ಅಂತಂದ್ರೆ ಆ ಸಿಸ್ಟಮ್ ಏನ್ ಮಾಡ್ತಾರೆ ಇವಾಗ ಕೊಲ್ಯಾಪ್ಸ್ ಮಾಡ್ತಾರೆ. ಅಂದ್ರೆ ಇದೇ ತರ ಏನಾಗ್ಬೋದು ಅಂದ್ರೆ ಈ ಜನ ಏನಕ್ಕೆ ಸುಮ್ಮನೆ ಇದ್ದಿದ್ದೋ, ಏನೋ ಒಂದು ಮೂಢನಂಬಿಕೆ, ಏನೋ ಒಂದು ಭಯ, ಏನೋ ಆಗ್ಬಿಡ್ತಾರೆ ಅಂದ್ರೆ ಅವರ. ಆದ್ರೆ ಬರ್ತಾ ಬರ್ತಾ ಜನಗಳಿಗೆ ಏನಿಲ್ಲ ನೋಡಿ, ನೆಕ್ಸ್ಟ್ ಹೇಳ್ತಾರೆ ಪಡಿ ಸರ್. ரொம்ப காலம் ஃபர்ஸ்ட் எல்லாம் எப்படி இருந்ததோ படங்க, ஏதோ ஒரு பண்டிகை வந்துச்சுனாக்கா காலையில வந்து என்னங்கோ வீட்டுக்கு முன்னாடி என்ன பண்ணுவாங்க ஸ்திரீகளெல்லாம் அப்படி எனக்கு தண்ணி எல்லாம் போட்டு அப்படின்னா சகனியா அதெல்லாம் போட்டு அது இதெல்லாம் ரங்கோலி எல்லாம் போட்டு அதெல்லாம் பண்ணிட்டு இருந்தாரு இல்லைங்களா. இன்னைக்கு எல்லாம் யார் பண்ணுவாரா, மாமியார் தான் பண்ணுவாரு இல்லைங்களா, அவரு வீட்டை நல்லா ஜாலியாக இருப்பாரு இல்லைங்களா. அந்த மாதிரி என்னங்க இப்போ இப்ப சூட்னால இல்லைங்களா, ஏதோ பண்டிகை வந்துச்சுனாக்கா தேவனை கொண்டாடுறது பதிலாக இவரு போயிட்டு என்ன பண்ணுவோம், டிஸ்கோ மாலு அது இது என்ன பண்ணுவோம், ஊர்ல சுத்திட்டு இது இது இந்த பேர் தான் என்ன வைப்போம் பண்டிகை இல்லைங்களா. தேவனுடைய பேர்ல தான் என்ன பண்ணுவோம் தெரியுங்களா, ரொம்ப ஒரு ஜாலி சைட் செய்யுங்க இதுதான் என்ன பண்ணுவோம் ஜனங்களும் பண்ணிருக்கா. அதனால ஜனங்களுக்கு தேவன் மேல அவ்வளவு என்னங்க ஒரு நம்பிக்கை இல்ல இருக்கோ, ஆனா எப்படி இருக்குதுனாக்கா சும்மா என்ன வரும் ஏதோ ஒரு இதுக்காக சாக்குக்காக என்னன்னாக்கா தேவன் மூலியமாக நமக்கு ஏதோ தண்டனை வந்துடுமோ என்னட்டு அந்த ஒரு காரியத்துக்கு மட்டும் என்ன பண்ணுவோம் இப்போ அதுல. ஸோ அதுக்கு ஜனங்களுக்கு ஏனில்ல தேர் மேல வந்து ஒன்னு ஏன் வந்தாரு ஆ ஒன்று ரெஸ்பெக்டோ அவர் பயபக்தி ஏனாகல மூட நம்பிக்கைனா இல்ல இவாக இவாக இல்ல ஏன் இல்ல இவரோட இவாக ஒந்த காலலே மாட்ட மாத்திர அந்த மாடோரு இவரா ஏன் மாடோரு நிம்ம எண்ணெல்லாம் ஏன் மாடோரு மந்திரிச்சுட்டோம் ஹாக்கரு அல்ல நிம்ம எண்ணெய் இடதுன்ட்டு கும்பிடு கை உடையதுன்ட்டு இவாகல இதெல்லாம் மாடுத்தாரு டெகிங் கை உடையதோ அதே மாடுத்தாரு அது ரேரு அதான் ஃபர்ஸ்ட் தர ஏனில் அவல்ல அவெல்லாம் இல்ல அவர் அவனே பெக்கு இங்க ஹோகிட்டுற ಏನಾಗ್ಬಿಡ್ತಾರೆ ಕೆಲಸ ಕೆಟ್ಟ ಹೋಗ್ಬಿಡ್ತಾರೆ, ಬೆಕ್ಕು ಹಿಂಗ್ ಬಂದ್ಬಿಟ್ರೆ ಕೆಲಸ ಸಕ್ಸಸ್ ಆಗ್ಬಿಡ್ತಾರೆ. ಇವಾಗೆಲ್ಲ ಏನಿಲ್ಲ ಬೆಕ್ಕುನೇ ಸಾಕ್ತಾರೆ ಅಂದ್ರ ಹಿಂಗಾರ ಹೋಗು ಹಂಗಾರ ಹೋಗು ಓಡಾಡ್ಬಿಡಿ ಆಮೇಲೆ ಕಾಗೆ ಅಂದ್ರ ಏ ಕಾಗೆ ಮುಟ್ಬಿಟ್ಟು ಏನಾಗೋದು ಇವಾಗೆಲ್ಲ ಏನಿಲ್ಲ ಅದಲ್ಲ ಜನರೇಷನೇ ಒಟ್ಟಾಯ್ತು ಬಿಡಿ, ಆ ಜನರೇಷನ್ ಯಾವ ಮೈಂಡ್ ಸೆಟ್ ಅಪ್ಪ ಇವಾಗ ಇಲ್ಲ ಅಂದ್ರ. ಸೊ ಆ ರೀತಿ ಜನಗಳಿಗೆ ಏನಿಲ್ಲ ಮೂಢನಂಬಿಕೆ ಏನಾಗ್ತಾರೆ ಬರ್ತಾ ಬರ್ತಾ ಹೋಗ್ತಾರಿಂದ ಜನಗಳು ವೆರಿ ಸ್ಮಾರ್ಟ್ ಅಂದ್ರ ನೀವೇನೋ ಒಂದು ಪ್ರಶ್ನೆ ಹಾಕ್ತಾರೆ ಅವ್ರ ಒಂದು ಸಾವಿರ ಪ್ರಶ್ನೆ ಹಾಕಕ್ಕೆ ಏನಾಗಿರ್ತಾರೆ ರೆಡಿ ಆಗಿರ್ತಾರೆ ಅಂದ್ರ. ಸೊ ಅದಕ್ಕೆ ಹೇಳ್ಬೇಕಾದ್ರೆ ಇಂಥ ಸ್ಮಾರ್ಟ್ ಆಗಿರೋ ಜನರೇಷನ್ ಟೈಮಲ್ಲಿ ಏನಾರ ಒಂದು ಸಿಕ್ಕಿದ ಚಾನ್ಸ್ ಸಿಕ್ಕರೆ ಸಾಕು ಇಮಿಡಿಯೇಟ್ ಸಿಸ್ಟಮ್ ಏನು ಮಾಡ್ತಾರೆ ಇವಾಗ ಕೊಲ್ಯಾಪ್ಸ್ ಮಾಡ ಬಿಟ್ಟಾಕ್ಬಿಡ್ತಾರೆ ಅಲ್ವರ. ಅದಕ್ಕೆ ಒಂದು ಶಬರಿಮಲೆ ಎಕ್ಸಾಂಪಲ್ ಹೇಳೋದಲ್ಲ, ಅಂದರೆ ಶಬರಿಮಲೆ ಎಂಥ ಟ್ರೆಡಿಷನ್ ಅಂದರೆ ಏನು ಪುರಾತನ ಕಾಲದಿಂದ ಏನು ಸೆಂಚುರಿಟಿ ಸೆಂಚುರೀಸು ಹೆಂಗಿತ್ತಂತೆ ಇದೇ ಟ್ರೆಂಡ್ನ ಕಾಪಾಲ ಮಾಡ್ತಾರೆ ಅಂದರೆ ಇವಾಗ ಶಬರಿಮಲೆಗೆ ಏನು ಮಾಡ್ಬಿಟ್ರ ಆ ಟ್ರೆಂಡನ್ನು ಚೇಂಜ್ ಮಾಡಾಕ್ಬಿಟ್ರ ಅಂದ್ರೆ ಆ ರೀತಿ ಏನು ಒಂದು ಸಿಸ್ಟಮ್ನ ಚೇಂಜ್ ಮಾಡೋದು ಯಾರು ಕೇಳಿದೆ ಅಂದರೆ ಏನು ವರ್ಸ್ಟ್ ಆಫ್ ದ ಈ ತನ್ ಅಲ್ವರಾ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ மனிதனை தயாராக்கவும் தற்கால நிறுவனங்களை தூக்கி எறிவதில் தம்முடைய மாபெரும் அதிகாரத்தை செயல்படுத்தவும் தமது தெய்வீக ஞானத்தின்படி தேச பக்தர்கள் சீர்திருத்தவாதிகள் பொது உடைமைவாதிகள் அறநிலைவாதிகள் அராஜகவாதிகள் அறியாமையில் இருப்போர் மற்றும் நம்பிக்கை இல்லாதவர்கள் ஆகியோரின் நம்பிக்கை பயம் அறிவீனம் மற்றும் சுயநலத்தை பயன்படுத்தி
கர்த்தரை கர்த்தரானவர் தமது தெய்வீக அருளால் அதிதிருப்தியாளர்களை அடக்கிய இந்த மாபெரும் சேனையினுடைய ஒரு பொதுவான பொறுப்பை எடுத்துக்கொள்வார். இந்த காரணத்தினால் தான் கர்த்தரின் மகா சேனை என்று அழைக்கப்படுகிறது. அவரது பரிசுத்தவான்கள் தேவனுடைய குமாரராகிய தேவ ஆவியால் நடத்தப்படுகிற யாவருமே இந்த யுத்தத்தினை பொறுத்தவரை எதையுமே செய்ய முடியாது. ದೇವರು ಓವರ್ ಪ್ರಾವಿಡೆನ್ಸ್ ಅಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಥ ಒಂದು ಡಿಸ್ಕಂಟೆಂಟ್ ಅಂದ್ರೆ ಏನೋ ಭಯಂಕರ ಡಿಸ್ಸಾಟಿಸ್ಫೈ ಆಗಿರುತ್ತೆ ಜನಗಳು ಏನ್ ಮಾಡ್ತಾರೆ ಇವಾಗ ಉಪಯೋಗಿಸ್ಕೊಳ್ತಾರೆ. ನೆಕ್ಸ್ಟ್ ಯಾರಂದ್ರೆ ಪೇಟ್ರಿಯಾಟ್ಸ್, ರಿಫಾರ್ಮರ್ಸ್, ಸೋಷಲಿಸ್ಟ್, ಮಾರಲಿಸ್ಟ್, ಅನಾರ್ಚಿಸ್ಟ್, ಇಗ್ನೋರೆಂಟ್ಸ್, ಹೋಪ್ಲೆಸ್ ಪೀಪಲ್ ಗಳು. ಅದರ ಇವತ್ ಜಗತ್ತಲ್ಲಿ ರೈಟ್ಸ್ ಗಳ ಫೈಟ್ ಮಾಡ್ತೀವಿ ಇಂಥ ಕ್ಯಾಟಗರಿ ಪೀಪಲ್. ಅದರ ಈ ಫೈಟ್ ಮಾಡ್ತಿರೋರು ಯಾರು ಅಂತಂದ್ರೆ ಆರಾಮಾಗಿ ಸುಖವಾಗಿರೋರು. ಅದರ ಅಂದ್ರೆ ಇವರೆಲ್ಲ ಯಾರು ಅಂತಂದ್ರೆ ಇವರೆಲ್ಲ ಯಾರು ಯಂಗ್ಸ್ಟರ್ಸ್ ಯಾರು ಇಲ್ಲ. ಇದ್ರೆ ಹೆಂಗಿದ್ರೆ ಏನ್ರಿ ಇವಾಗ ತಾನೇ ಏನ್ರಿ ಯಂಗ್ಸ್ಟರ್ಸ್ ಅಂತ ಹೇಳ್ಬೇಕಂದ್ರೆ ಇವಾಗ ತಾನೇ ಏನ್ರಿ ಒಂದು 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 ಮೆಚೂರ್ಡ್ ಆಗಿ ಒಂದು ಎಜುಕೇಟೆಡ್ ಲೈಫ್ ಅಲ್ಲಿ ಇರೋಂಥ ಪೀಪಲ್ ಅದು ಬಿಟ್ಟಂದ್ರೆ ತುಂಬಾ ವಯಸ್ಸಾಗಿರೋರೆ ಅಲ್ವರ. ಅಂತ ಒಂದು ಕ್ಯಾಟಗರಿ ಪೀಪಲ್ ನೋಡಿ ದೇವ್ರೇನ್ ಮಾಡ್ತಂದ್ರೆ ಓವರ್ಲಿಂಗ್ ಪ್ರಾವಿಡೆನ್ಸ್ ನಲ್ಲಿ ಎಂತವ್ರದಪ್ಪ ಈಗ ಸ್ವೀಕರಿಸ್ಕೊಂತಾರೆ ಅಂದ್ರೆ ಇಂಥ ಕ್ಯಾಟಗರಿಯ ಪೀಪಲ್ ಉಪಯೋಗಿಸ್ಕೊಂಡು ದೇವ್ರ ಒಂದು ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ತಾರೆ ದೇವ್ರು ಇವಾಗ ತಗೊಂಡ್ಬರ್ತಾರೆ ಅಂತ ಹೇಳ್ತಾರೆ ಅಲ್ವರ. ಅದನ್ನ ಅಂದ್ರೆ ಎಂದ ಜನಗಳೇ ಪಯಂ ಪಡ್ತಲ್ಲ ಅನ್ನ ಪಾಕೊಂಬೋದು ಪೇಟ್ರಿಯಾಟ್ಸ್ ಇಲ್ಲಿಂಗಾ ರಿಫಾರ್ಮರ್ಸ್, ಸೋಷಲಿಸ್ಟ್, ಮಾರಲಿಸ್ಟ್, ಅನಾರ್ಚಿಸ್ಟ್, ಇಗ್ನೋರೆನ್ಸ್ ಅಂದ್ರೆ ಹೋಪ್ಲೆಸ್ ಪೀಪಲ್ ಇಂದ ಜನಗಳ ಏನ್ ಮಾಡೋದು ಇವತ್ತು ದೇವನ ಅಧಿಕ ಮಗೆ ಯೂಸ್ ಪಡೋದಕ್ಕೆ ಇವ ಅನ್ಕೋ ವಾಯ್ಪ್ ಇರ್ಕೋ ಇಲ್ಲಿಂಗ್ಲಾ. ಅದ್ಮೇಲೆ ಇಂದ ಜನಗಳನ್ನ ಯೂಸ್ ಪಡಿ ಇನ್ನ ಕಿರ್ಕರ ಒಂದು ಸಿಸ್ಟಮ್ ನೆನಪಡತ್ತಿರ್ಲಿಲ್ಲ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡ್ರೆ. ಅದ್ಮೇಲೆ ದೇವಡಿ ಆರ್ಮಿ ಅನ್ಸೋದಂಬೋದು ಇವರೆಲ್ಲ ಅದಕ್ಕೆ ವರದಿಕ್ಕೆ ಏನಾರು ಕರ್ಕೋ ವಾಯ್ಪ್ ಇರ್ಕೋ ಇಲ್ಲಿ. ಅದ್ಮೇಲೆ ಫೋನ್ ಅವರ ಏನ ಪಡ್ತೋ ಅಂದ ಲಾರ್ಡ್ಸ್ ಆರ್ಮಿಲಿ ಯಾರು ಇರ್ಕೋದ್ ವಾಯ್ಪ್ ಇರ್ಕನಕ ಮಿಲಿಟ್ರಿಲೇ ಇರ್ಕಿರೋ ಜನಗಳೇ ಏನ ಪಡಲ್ಲ ಮಿಲಿಟರಿ ವಿರುದ್ಧವಾಗಿಪ್ಪ ರಿವಲ್ಟ್ ಶೈಲ ಅಂತ ಹೇಳ್ತಾರೆ. ರೆಂಡಾವದು ಬಂದಿಟ್ಟು ಕೀರ್ತನ್ ಜನಗಳು ಅಪ್ಪಿಟ್ರೆ ಪುರ ಜಾತಿ ಜನಗಳು ಏನ ಪಡಲ್ಲ ಇನ್ನು ಕೃಷ್ಣ ವಿರುದ್ಧವಾಗಿ ಅವ್ರು ಸೇರೋ ಅವ್ರ ಮೋಸ ಮನೆ ಕಾರ್ಯಗಳ ಪಾತಿ ಇವಳ ನಾಳೆ ಎಪ್ಪಡಿ ಸುಮ್ಮನೆ ಇದ್ದಾರೋ ಅವ್ರ ವಾಯ್ಪ್ ಕೊಡ್ಸೋಡನೆ ಅಂದ ಸಿಸ್ಟಮ್ ಕೊಲಾಸ್ ಕೊಡೋದಕ್ಕೆ ಇವ್ರು ಏನ ಪಡಲ್ಲ ಎಲ್ಲ ರಿವಲ್ಟ್ ಆಗಿ ಬರಲ್ಲ ಇಲ್ಲಿಂಗ. ಅಪ್ಪ ಮೂನಾವ್ದು ಯಾರನ್ನ ಅಕ್ಕಪ್ಪ ಹಾಕೊಂಬೋದು ಇನ್ನು ಕಿಟ್ಕರ ಏನಾಗೋ ರಿಫಾರ್ಮರ್ಸ್, ಸೋಷಲಿಸ್ಟ್ ಇಲ್ಲಿಂಗ ಇಲ್ಲಿಂಗ್ಲ ಅಣ್ಣ ಏನ ಎಡಿಟರ್ಸ್ ಇಲ್ಲಿಂಗ ಅಂದ ಮಾದಿ ಜರ್ನಲಿಸ್ಟ್ ಇವ್ರ ಮೂಲಿಮಾಗ ಏನ ಪಡೋದಕ್ಕೆ ವಾಯ್ಪ್ ಇರ್ತದೆ ನನಗ ಇನ್ನು ಕಿಟ್ಕರ ಸಿಸ್ಟಮ್ ನ ಕೊಲಾಸ್ ಪಡೋದಕ್ಕೆ ಏನಾರ್ಗೋ ಅವರು ವಾಯ್ಪ್ ಇರ್ಕೊಂಡಿದ್ದಾರೆ. ಆಮೇಲೆ ಇವರೆಲ್ಲಾ ಸೇರಿ ಏನಾವ್ರನ್ಕ ದ ಲಾರ್ಡ್ಸ್ ಗ್ರೇಟ್ ಆರ್ಮಿ ಅಪ್ಪಿಯಂಡ್ರಲ್ ಕರ್ತರ್ ಸಿಂಗತ್ತೆ ಪೋಲೆ ಏನ ಬಿಡೋರಿಪ್ಪ ಗರ್ಜಿಕ್ರ ಅಂತ ಪೂರ್ವವಾರ ಏನ ಪಡೋದು ಅಂದ ಎಸಐ 42 ಚಾಪ್ಟರ್ ಪಡ್ತು. ಓ ಸಿಂಗತ್ತೆ ಪೋಲೆ ಗರ್ಜಿಕ್ರ ಅನ್ನಕ ದೇವನ್ ಯಾರ ಮೂಲಿ ಮಗ ಅಂದವರು ವಾರ್ತೆಗಳು ವಿಡಬಾರನ್ನಪ್ಪ ಅಂತ ಇಂದವರು ಫ್ರಸ್ಟ್ರೇಟೆಡ್ ಕ್ಲಾಸ್ ಆಫ್ ಪೀಪಲ್ ಇವ್ರ ಮೂಲಿ ಮಗ ಏನ ಮಾಡೋಣಿಪ್ಪ ಜನಗಳ ಬೇಸರಿಕ ಅವರು ವಾಯ್ಪಿಕೋ ಎಲ್ಲರ ಸರ್ಗೆ ದೇವ್ರು ಯಾರ ಮುಖಾಂತರ ಮಾತಾಡ್ತಾರಪ್ಪ ಅಂದ್ರೆ ಇಂತ ಒಂದು ಗಜನೆ ಕೊಡ್ತಂದ್ರೆ ಈ ಫ್ರಸ್ಟ್ರೇಟೆಡ್ ಕ್ಲಾಸ್ ಆಫ್ ಪೀಪಲ್ ಜಿಗುಪ್ಸೆ ಸಾಕಾಗ್ಬಿಡ್ತಾವ್ ಅಂತಾರೆ ಇವ್ರ ಮುಖಾಂತರ ಮಾಡೋದು ದೇವರು ರಿವೋಲ್ಟ್ ಏನ್ ಮಾಡ್ತಾರಂತೆ ತರ್ತಾರೆ ಅಂತ ಹೇಳ್ತಾರ ಅದ್ರ ಸರಿ ಅಪ್ರಮ ಅರ್ಥದ ಅವರು ಕಾಂಟೆಕ್ಸ್ಟ್ ದ ಕಂಡೀಷನ್ಸ್ ಆಫ್ ದಿಸ್ ಬ್ಯಾಟಲ್ ಅನ್ಪ್ರಿಸಿಡೆಂಟೆಡ್ ಪಡಿಂಗ್ ಅದು ಪಾಕ್ಲಾ ಇದುವರೆ ಸಂಭವಿಸಿರಾದ ಇಂತ ಯುದ್ಧತ್ತಿನ ನಿಲಮೆಗಳ ಪಾತೀಂಗ್ಲಾ ಇದುವರೆಗೂ ಏನಾಗೋ ವರಾದವರು ಸಂಭವನೆಗಳು ಇಲ್ಲಿಂಗ ಅಪ್ಪೇನೋ ಅವರು ಅವ್ರ ಇನ್ಸಿಡೆಂಟ್ಗಳು ಇಲ್ಲಿಂಗ ಇನ್ನಿಕ್ವರೆಗೂ ವರಾದ ಅವ್ರ ಸೂಚನೆಗಳು ವರದಿ ವಾಯ್ಪ್ ಇರ್ತಾರ ಅಂತ ವೇದಮ್ ನಿನ್ನ ಸೊಲ್ರದು. ತೀರ್ಥ ದರ್ಶಿಗಳಿನ್ ಅರಿವಿಪಿನ್ಬಡಿ ಇಂದ ಯುದ್ಧತ್ತಿನ ತನ್ಮೆಗಳ್ சரித்திர மேற்கொள்ளுடன் இருக்காது. ஏற்கனவே தீர்மானிக்கப்பட்டபடி இந்த இறுதி போராட்டமானது சித்திரத்தை போல அடையாளங்களானது 46 சங்கீதத்தில் வர்ணிக்கப்பட்டிருக்கிறது. பாத்தீங்களா என்ன சொல்லிட்டார் இன்னைக்கு வர போர் எப்படி இருக்குதுன்னாக்கா இஸ்ட்ரேலிய ரெக்கார்ட் ஆகல அந்த மாதிரி என்னங்க இப்போ போர் இருக்கிறதுக்கு என்ன இங்கோ ஒரு வாய்ப்பு இருக்கு யோசனை பண்ணுங்க இன்னும் நம்ம ஹிஸ்டரி பார்த்தா என்னென்ன மாதிரி போர்கள் இருக்கோ இல்லைங்களா. நான் தேவன் என்ன சொல்றாங்கக்கா இந்த போர் எப்படி இருக்குதுனாக்கா ಹಿಸ್ಟ್ರಿಲೇ ರೆಕಾರ್ಡ್ ಆಗಲಿ ಅನ್ನ ಮಾದಿ ಅವ್ರ ಪೋರ್ ಇಲ್ಲಿಂಗ. ಅದಕ್ಕೆ ಯುದ್ಧ ಹೆಂಗಪ್ಪ ಇರ್ತಾರೆ ಅಂದ್ರೆ ಇತಿಹಾಸದಲ್ಲೇ ಬರ್ದಿಲ್ವಂತೆ ಅಂತ ಭಯಂಕರವಾಗಿರಂತ ಯುದ್ಧ. ಸರಿ ಏನಪ್ಪ ಅದು ಅದನ್ನ ಬ್ರದರ್ ಹೆಸರು ಹೇಳ್ತಾರೆ ಕೀರ್ತನೆ 46 ಅದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರ ಕೀರ್ತನೆ 46 ಅಧ್ಯಾಯದಲ್ಲಿ ರೆಂಡಾವ ವಚನ ಪಡಿಸ್ತಾರೆ. ಭೂಮಿ ನೆಲೆ ಮಾರಿನಾಲು ಮಳೆಗಳು ನಡು ಸಮುದ್ರದಲ್ಲಿ சொசைட்டி இருக்க மாதிரியே இருக்குதுல அந்த சொசைட்டி என்ன சேஞ்ச் ஆயிடும் சூழ்நிலை. அப்புறமா ரெண்டாவது மலைகள் நடு சமுத்திரத்தில் சாய்ந்து போனாலும் அப்படின்றால் மலைகள் சொல்லும்போது ராஜ்யங்கள் சமுத்திரம்னாக்க ஜனங்கள் ஜனங்கள் நடுவேதான் இந்த ஒரு பெரிய பெரிய மலைகள் என்ன அப்படியே
அப்படியே கீழே போன மாதிரி இருந்தாக்கா அவ்வளோ பெரிய லெவலில் இருந்தால் ஒரு மலைகள் என்னக்கோ கீழே அப்படியே ஒரு என்னக்கோ ரொம்ப ஹம்பலான ஒரு பொசிஷன் வர்றதுக்கு என்ன இருக்கோ ஒரு வாய்ப்பு இருக்கோ சொல்கிறது இல்லை. அதனால அமெரிக்காவில் ட்ரம்ப் இல்லைங்களா மெக்சிகோவில் ஒரு பெரிய ஒரு சுவர் கட்டோட்டு என்ன பண்ணா ரொம்ப ரொம்ப ஸ்டப்பனாக இருந்து என்ன பண்ணார் தெரியுங்களா அந்த அமெரிக்கா கவர்மெண்ட்டை ஷட் டவுன் பண்ணிட்டார் இல்லைங்களா. ஆனால் என்ன பண்ணல ரிப்பப்ளிக்ஸ் சொன்ன பேருக்கே சொன்ன பேச்சுக்கு கேட்கவே இல்லை இல்லைங்களா. அதனால ட்ரம்ப் என்ன தெரியுங்களா வர 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 அப்படியே கூல் ஆகிட்டார் ஸ்லோவர் கூல் ஆகிட்டு என்ன பண்ணிட்டாருனாக்கா என்ன பண்ணாரோ அந்த அமெரிக்கா கவர்மெண்ட்டும் ஓகே ஃபுல் ஷட் டவுன் கிடையாது பார்ஷியல் ஷட் டவுன் என்ன பண்ணார் இப்போ கொண்டு வந்தார். அப்புறமா என்னவோ அதுக்கு அது கொஞ்சம் வாராச்சு அதுக்கப்புறமா என்னங்க சரி என்ன பண்ணலாம் காம்ப்ரமைஸ் பண்ணலாம். ஆனால் அந்த வால் என்ன பண்ண முடியாது இப்போ அதெல்லாம் எடுக்க முடியாது அந்த பிளான் அப்படி தான் இருக்கும் நீட்டு என்ன பண்ணாரோ எல்லாரும் நோடபேக்கு ஈ தர ஏன் தொட தொட மலைகள் என்ன பண்ணுறது சமுதிரத்தில் முழுகோபிட்டு சமுதிரம் முழுகோபோது ஏன் அர்த்தந்தரே ಜನಗಳಿರೋಂಥ ಕಂಡೀಷನ್ಗೆ ಅಂದರೆ ಅಷ್ಟೊಂದು ಹೈಟಲ್ಲಿ ಇರೋದು ಏನಾಗ್ಬಿಡುತ್ತೆ ಕ್ಲೀನ ಹೆಂಗೆ ನೆಲ ಸಮಾನ ಆಗ್ಬಿಡ್ತಾರೆ ಅಂತಂದಾಗ ಅವಿರೋಂಥ ಪವರ್ಸ್ಗಳು ಏನ್ಬಿಡ್ತಾರೆ ದೇವರು ಎತ್ತಿಬಿಡ್ತಾರೆ ಅಂತಂದ್ರೆ ಅದಕ್ಕೆ ಭೂಮಿ ಇರೋಂಥ ಒಂದು ಇದರಲ್ಲಿ ಏನಾಗಿರಲಿಲ್ಲ ಇರೋದಿಲ್ಲ ಭೂಮಿಯ ಸಮುದಾಯನೇ ಏನ್ಮಾಡ್ತಾರೆ ದೇವರು ಸಿಚುವೇಶನ್ನೇ ಭೂಮಿಯಲ್ಲಿ ಚೇಂಜ್ ಮಾಡ್ಬಿಡ್ತಾರೆ ಅಂತಂದ್ಬಿಟ್ಟು ಅದರ ಅದಕ್ಕೆ ನೋಡ್ರಿ ನಾವು ಕೂಡ ನಾವು ಜಸ್ಟ್ ಯೋಚನೆ ಮಾಡ್ತೈತೆ ಏನಂತಂದರೆ ಏನಪ್ಪ ಭೂಮಿಯಲ್ಲಿ ಏನು ಡ್ರಾಸ್ಟಿಕ್ ಚೇಂಜಸ್ಸು ಅಂತ ನೋಡ್ಬೇಕಾದ್ರೆ ನಾವು ಏನು ಮಾಡಿದ್ರೆ ಈ ವಿಟ್ನಸ್ಸಿಂಗ್ ಆ್ಯಕ್ಟಿಂಗ್ ಮಾಡ ಆ್ಯಕ್ಟಿವಿಟಿ ಮಾಡ್ತಾಯಿದ್ವಿ ಏನಾದರೆ ಪ್ಯಾಂಪೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ವಿಟ್ನೆಸ್ ಮಾಡೋದಕ್ಕಂದ್ರೆ ಈ ಥರ ಏನು ಮಾಡಿದ್ರೆ ಮೊನ್ನೆ ಈ ಪೌಲ್ ದಿನಕ್ಕೆ ಒಂದು ಮೀಟಿಂಗ್ ಆಯ್ತು ಇಲ್ಲಿ ಅದೇ ಲಿಂಗರಾಜ್ಪುರದಲ್ಲಿ ಅದರ ಲಿಂಗರಾಜ್ಪುರದಲ್ಲಿ ಒಂದು 2000 ಪ್ಯಾಂಪೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಪ್ಪ ಎಂಥ ಸೂಪರ್ ಆಗಿದೆ ಪ್ಯಾಂಪೆಟ್ಸಲ್ಲಿ ಪಾಯಿಂಟ್ಗಳು ಅಂತಂದರೆ ಎಂಥ ಮನುಷ್ಯನ ನೋಡಿದ ತಕ್ಷಣ ಏನು ಮಾಡ್ತಾನೆ ಒಂದು ಡೌಟ್ ಬಂದೇ ಬರ್ತಾರೆ ಕ್ಯೂರಿಯಾಸಿಟಿಗೆ ಅಟ್ಲೀಸ್ಟ್ ಏನು ಮಾಡ್ತಾನೆ ಫೋನ್ ಮಾಡ್ತಾರೆ ಅಂತ ನೋಡಿದ್ರೆ ಒಬ್ಬರು ಫೋನ್ ಮಾಡಿಲ್ಲಪ್ಪ ಅದರ ಆವಾಗ ನಾನು ಯೋಚನೆ ಮಾಡಿದೆ ಜನಗಳ ಸೆಟಪ್ ಹೆಂಗಿದೆ ಅಂತಂದರೆ ಫಸ್ಟ್ ಥರ ಏನಾಗಿಲ್ಲ ಇವಾಗ ಇಲ್ಲ ಸೊಸೈಟಿ ಏನಾಗ್ಬಿಟ್ಟಿದೆ ಇವಾಗ ಚೇಂಜ್ ಆಗ್ಬಿಟ್ಟಿದೆ ಫಸ್ಟ್ ಥರ ಏನೋ ಒಂದು ಕ್ವಶನ್ ಹಾಕಿದ್ರೆ ಆ ಕ್ವಶನ್ಗೆ ಏನು ಮಾಡೋರು ಒಂದು ರಿವೋಲ್ಟ್ ಬಂದು ಅಟ್ಲೀಸ್ಟ್ ಏನೋ ಜಗಳನ ಬೈಯೋದ ಅಟ್ಲೀಸ್ಟ್ ಒಂದು ಎನ್ಕ್ವೈರಿ ಮಾಡೋಕೆ ಏನು ಮಾಡೋರು ಅದರ ಇವಾಗ ಏನಾಗ್ಬಿಟ್ಟಿದೆ ಜನಗಳಿಗೆ ಜನಗಳಿಗೆ ಏನಂತೆ ಅದರ ಒಂದು ಎಫೆಕ್ಟೇ ಇಲ್ಲ ಅದರ ಜನಗಳಿಗೆ ಏನೋ ಪ್ರಭಾವನೇ ಏನಾಗ್ತಿಲ್ಲ ಒಂದು ಗೋಚರ ಆಗ್ತಾ ಇಲ್ಲ ಅದಕ್ಕೆ ಇವಾಗ ಜನಗಳು ಏನಾಗ್ಬಿಟ್ಟಿದೆ ಅಂತಂದರೆ ಫಸ್ಟ್ ಆರ ಇವಾಗ ನಾನು ಇನ್ನೊಂದು ಯೋಚನೆ ಮಾಡಿದೆ ಸರಿಯಪ್ಪ ಇದು ಬೇಡ ನೆಕ್ಸ್ಟ್ ಹೆಂಗೆ ಅಡ್ವರ್ಟೈಸ್ಮೆಂಟ್ ಮಾಡೋದ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಬಗ್ಗೆ ನಾವು ಸತ್ಯ ಹೇಳ್ಕೊಡ್ತೀವಿ ಬಂದಿದ್ದ ಹೆಂಗೆ ಅಡ್ವರ್ಟೈಸ್ ಮಾಡ್ಬೋದು ಸರ್ ಪ್ಯಾಂಪೆಟ್ಸ್ ಕೊಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಹೆಂಗೆ ಹೆಂಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು ಹಾಂ ಪೋಸ್ಟ್ ಪೋಸ್ಟ್ ಗೌರ್ಮೆಂಟ್ ತಂದಿಗೆ ಕೊಡ್ಬೇಕು ಓಕೆ ಪೋಸ್ಟ್ ಎಲ್ಲ ಅಂಟಿಸೋಂಗಿಲ್ಲ ಪೋಸ್ಟ್ ಫ್ಲೆಕ್ಷನ್ ಹಾಕಿದ್ರೆ ನಿಮ್ಮ 3 ತಿಂಗಳು ಜೈಲಲ್ಲಿ ಹಾಕ್ಬಿಡ್ತಾರೆ ಅಡ್ವರ್ಟೈಸ್ಮೆಂಟ್ ಎಬ್ಬಿ ಕೊಡಿಲ್ಲ ಹಾಂ ಟಿವಿ ಇಲ್ಲ ಇಪ್ಪ ಟಿವಿ ಪಾತಾದಾನೆ ಎಲ್ಲ ಟಿವಿ ಪಕ್ಕ ಎಲ್ಲ ಮೊಬೈಲೇ ಪಕ್ಕರೋ ಇಲ್ಲ ಇಪ್ಪ ಅದು ಕೂಡ ಸಾತನ್ ಪರಗು ಹಾಂ ಟಿವಿಲ ಕೊಟ್ರ ಅಡ್ವರ್ಟೈಸ್ಮೆಂಟ್ ನಲ್ಲ ಅಡ್ವರ್ಟೈಸ್ ಕೊಟ್ರೆ ಟಿವಿಗೆ ಏನ ಮಾಡ್ತಾರೆ ಇಪ್ಪ ಹಾಂ ಡೋರ್ ಟು ಡೋರ್ ಇಲ್ಲಿಂಗ್ಲ ಡೋರ್ಲೆ ಫೋನ್ ಡೋರ್ಲೆ ಅಡ್ಸಿದ್ದ ಅಂತಾರೋ ಇಲ್ಲಿಂಗ್ಲ ಸೊ ಇವೆಲ್ಲ ನಾವು ಯೋಚನೆ ಮಾಡ್ತಾರೆ ಹೆಂಗಪ್ಪ ಮಾಡೋಣ ಅಂತಂದ್ರೆ ಇವಾಗ ಜನರೇಷನ್ ಹೆಂಗಿದೆ ಅಂತಂದ್ರೆ ಫೇಸ್ಬುಕ್ ಗೂಗಲ್ ಟ್ವಿಟರು ಆಮೇಲೆ ವಾಟ್ಸಪ್ ಇವಾಗ ಇದ್ರಲ್ಲೇ ಏನ್ ಮಾಡ್ಬೇಕು ಅವನ್ನ ಅಟ್ಯಾಕ್ ಮಾಡ್ಬೇಕು ಅದ್ರ ಆಮೇಲೆ ಏನೋ ವಾಟ್ಸಪ್ ಮಾಡ್ತಾರೆ 1,000 ಮೆಸೇಜ್ ಇತ್ತು ಅಂದ್ರೆ ಏನ್ ಮಾಡ್ತಾರೆ ಬಿಟ್ಟಾಕೋದೇ ಮಾಡ್ದು ಓದೋದೇ ಇಲ್ಲ ಅದರ ಇವಾಗ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ನಾವು ಮೆಸೇಜ್ ಹಾಕ್ತೀವಿ ಎಷ್ಟು ಜನ ಸಿನ್ಸಿಯರ್ ಆಗಿ ಎಲ್ಲ ಮೆಸೇಜ್ ಓದ್ತೀರಿ ಅದರ ಯಾರು ಏನ್ ಮಾಡಲ್ಲ ಅಷ್ಟು ಅಸ್ಕಾಲ್ ಬೇಕಾಗಿರೋದು ಮಾತ್ರ ಏನ್ ಮಾಡ್ತೀರಿ ಇವಾಗ ಏನಾಗ್ಬಿಡ್ತೀವಿ ಜನರೇಷನ್ ಅದಕ್ಕೆ ಹೇಳ್ತಾರೆ ಹೇಳ್ಬೇಕಂದ್ರೆ ಅರ್ತ್ ಮೂಡ್ ಅಂದ್ರೆ ಸೊಸೈಟಿ ಏನಾಗ್ಬಿಟ್ಟಿದೆ ಫಸ್ಟ್ ಥರ ಏನೂ ಇಲ್ಲ ಎಲ್ಲ ವೆರಿ ಸ್ಮಾರ್ಟ್ ಆಗ್ಬಿಟ್ಟರು ಅಂದ್ರೆ ಅವ್ರಿಗೇನು ಕೊಡ್ಬೇಕು ಅಂದ್ರೆ ಒಂದು ಭಯಂಕರವಾಗಿ ಅಂತ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ಬೇಕು ಏನ್ ಮಾಡೋದು ಅದೇ ನಮ್ಮ ಯಾರೋ ಬ್ರದರ್ಸ್ ಡಿಸ್ಕಸ್ ಮಾಡ್ತಾರೆ ಸರಿ ಬ್ರದರ್ ಹಾರ್ವೆಸ್ಟ್ ಹೆಂಗೆ ಮಾಡೋಣ ಅಂತ ಮಾಡಿದ್ರೆ ಈ ಬ್ರದರ್ ಹೇಳಿದ್ರೆ ಬ್ರದರ್ ಸುಮ್ಮನೆ ತೌಸಿನಿಸ್ ಬಗ್ಗೆ ದೇವರಾಜದ ಬಗ್ಗೆ ಔಟು ಶೆಡಿದ ಬಗ್ಗೆ ಎಲ್ಲ ಮಾತಾಡಲೇ ಬಿಡಿ ಡೈರೆಕ್ಟಾಗಿ ಆತ್ಮ ಸಾಯ್ತಾರೆ ಅಂತ ಏನು ಮಾಡ್ಬಿಡೋಣ ಹಾಕ್ಸ್ಬಿಡೋಣ ದೊಡ್ಡದಾಗಿ ಓಡಿಸ್ಬಿಡೋಣ ಆತ್ಮ ಸಾಯ್ತಾರೆ ಬೈಬಲ್ ಹೇಳ್ತಾರೆ ಬನ್ನಿ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ಬಿಡೋಣ ಅಂತಾರೆ ನಾನು ಅನ್ಸ್ಬಿಟ್ಟೆ ನೋಡಪ್ಪ ಇದು ಮಾಡ್ಬೋದು ಆದರೆ ಇದು ಮಾಡೋದ್ರಿಂದ ಸೊಸೈಟಿ ಏನಾಗ್ಬೋದು ಮೋಸ್ಟ್ಲಿ ಆ ಸೊಸೈಟಿನೇ ಕೊಲ್ಯಾಪ್ಸ್ ಆಗ್ಬೋದು ಅಂದ್ರೆ ಮಾಡೋಂಥ ಮೀಟಿಂಗ್ ಸಕ್ಸಸ್ಫುಲ್ ಆಗಿ ಏನಬೇಕು ಅದಕ್ಕೆ ಈ ಥರ ಒಬ್ಬರು ಬರ್ತಾರೆ ಐಡಿಯಾ ಕೊಟ್ಟರು ಇನ್ನೊಬ್ರು ಬರ್ತಾರೆ ಅಂದ್ರೆ ಬ್ರದರ್ ಯಾವುದೇ ಬೇಡ ಸೆಕೆಂಡ್ ಕಮಿಂಗೇ ಮಾತಾಡ್ಬಿಟ್ಟಿದ್ರು ಸೆಕೆಂಡ್ ಕಮಿಂಗ್ ಏನಾಗ್ಬಿಟ್ರೆ ಆಡಿ ಬಂದ್ಬಿಟ್ಟು ಅವರೇ ಅಂತಂದ್ಬಿಟ್ಟು ಮಾತಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಅದು ನೋಡಿ ಜನಗಳನ್ನ ಇವಾಗ ಒಂದು ಮೀಟಿಂಗ್ ಗ್ಯಾದರ್ ಮಾಡಬೇಕು ಅಂದರೆ ಯಾವ ಥರ ಥಿಂಕ್ ಮಾಡಬೇಕು ಯಾಕಂದ್ರೆ ಏನು ಹೇಳ್ತಾರೆ ಭೂಮಿ ಏನಾಗಿದೆ ಇವತ್ತು ಫಸ್ಟ್ ಥರ ಇಲ್ಲ ಸಮಾಜ ಆ ಥರ ಇಲ್ಲ ಅಂದ್ರೆ ಆಮೇಲೆ ನೋಡಿ ಸರ್ ಸಂಗೀತಂ 46 ಅದರಲ್ಲಿ ಇಲ್ಲ 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 46 200 ವರ್ಷ ಇರ್ತದೆ ಸರ್ ನಿಮಿಷ ಏನಾಗ್ಬಿಡ್ತು ಸುಟ್ಟೋಗ್ಬಿಡ್ತು ಅದೇ 3rd ವರ್ಷ ಪಡಿಂಗ್ ಸರ್
ನೋಡ್ರಾ ಜನಗಳು ಏನಂತ ಹೇಳಿದ್ರೆ ಸಮುದ್ರವು ಘೋಷಿಸುತ್ತಾರೇನು ನೋಡೇನ ಕಾರಿದ್ರೇನು ಘೋಷಿಸಿದ ನೊರೇನ್ ಕಾರದೇನು ಕೆಸರು ಜನಗಳು ಗಲಾಟೆ ಮಾಡಿ ಎಲ್ಲ ಗಲೀಜಿನ ತತ್ತರೆ ಓಡಿರೋದನ್ನ ತತ್ತರೆ ಅಂದ್ರೆ ಏನು ಆಮೇಲೆ ಆದರೆ ಅಲ್ಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು ಚಲಿಸಿದ್ರ ಅದೇನು ಇವೆಲ್ಲ ಆಯ್ತದೆ ಅಂತ ಅರ್ಥ ಅದರ ಪಾಪ ಸಿದ್ದರಾಮಯ್ಯಪ್ಪ ಕುಮಾರಸ್ವಾಮಿ ನಿನ್ನೆ ಬಂದ್ಬಿಟ್ಟು ಬಜೆಟ್ ಡಿಕ್ಲೇರ್ ಮಾಡ್ಬೇಕು ಅಂತ ಪಾರ್ಲಿಮೆಂಟ್ಗೆ ಹೋಗೋಣ ಏನಂದ್ರೆ ಆರು ದಿನ ಆಬ್ಸೆಂಟ್ ಇವ್ರಿಗೆ ಎಷ್ಟು ಕೊಟ್ಟರೋ ದುಡ್ಡು ಗೊತ್ತಿಲ್ಲ ಇವ್ನ ಏನ್ ಮಾಡೋದು ಅದಕ್ಕೆ ಏನು ಬರೆಯೋಬಿಡ ನೀವು ಇವ್ನು ಕೊಟ್ಬಿಟ್ರೆ ನಾವು ನಿಮ್ಮನ್ನ ಏನ್ ಮಾಡ್ತೀರಿ ಕೊಂಡ್ಕೊಂಡು ಅವ್ರ ಕಡೆ ಮೂರ್ ಜನ ಏನ್ರಿ ಆಬ್ಸೆಂಟ್ ಅದರ ನೋಡಿ ಇವಾಗ ಏನಾಗ್ಬಿಡ್ತು ಅಂದ್ರೆ ಬಜೆಟ್ ಟೈಮ್ ಮಾಡ್ಕಾಯ್ತಲ್ಲ ಅದರ ಇವಾಗ ಅಂದ್ರೆ ಏನೋ ನೆಕ್ಸ್ಟ್ ಯಾವ ರಾಜ್ಯ ನಿಲ್ತಾರೆ ಅಂತೇನಿಲ್ಲ ಗ್ಯಾರಂಟಿ ಅದೇನೋ ಯಾವ ಗವರ್ಮೆಂಟ್ ಬರ್ತಾ ಅಂತೇನೋ ಯಾರಿಗೋ ಗ್ಯಾರಂಟಿ ಇಲ್ಲ ಅದ್ರ ನನ್ ಗೊತ್ತಿರ ಮೋಸ್ಟ್ಲಿ ಹಿಂಗ್ ಬರಂತ ಸೆಂಟ್ರಲ್ ಗವರ್ಮೆಂಟ್ ಎಲೆಕ್ಷನ್ಸ್ ಅಲ್ಲಿ ಏನೋ ಇವನ್ ಎಲೆಕ್ಷನ್ಸ್ ನೋಡ್ಬೇಕಾದ್ರೆ ಒಬ್ರಿಗೂ ಖಂಡಿತವಾಗಿ ರಿಸಲ್ಟ್ ರಿಸಲ್ಟ್ ಯಾರಿಗೂ ಬರಲ್ಲ ಅಂದ್ರೆ ಅದ್ಗೆ ಹೇಳ್ತಾರೆ ಈ ಭೂಮಿ ಹೆಂಗಿದೆ ಅಂತಂದ್ರೆ ಏನ ಅಲ್ಲಾಡ್ಬಿಡ್ತಾರಂತೆ ಅಂದ್ರೆ ಆಮೇಲೆ ಇಬ್ಬ ಪಡಿಗೆ ಇಷ್ಟ ಸಂಗೀತಂ 97 ಸಂಗೀತಂ ರೆಂಡಾ ವಸನತ್ಲ ಪಡಿಗ ನೋಡ್ರ ದೇವ್ರ ಸುತ್ತಲೂ ಏನಾಗಿದೆ ಅಂತೆ ಮೇಘ ಮೇಘ ಎಲ್ಲ ಏನಾಗಿದೆ ಸುತ್ಕೊಂಡಿದೆ ಕ್ಲೌಡ್ಸ್ ಸುತ್ಕೊಂಡಿದೆ ಆಮೇಲೆ ನೀತಿಯಂ ನ್ಯಾಯಮಂ ಅವರುಡಿಯ ಸಿಂಹಾಸನತ್ತಿನ ಆಧಾರಂ ಅಗ್ನಿ ಅವರುಕ್ಕೆ ಮುಂಚೆಂದ್ರೆ ನೋಡ್ರ ಅವ್ರ ಮುಂದೆ ಏನಾಗ್ತಾ ಇದೆ ಬೆಂಕಿ ಹೋಗ್ತಾ ಇದೆ ಸುತ್ತಲೂ ಇರುವ ಅವರುಡಿಯ ಶತ್ರುಗಳೇ ಸುತ್ತರಿಕ್ಕಿರದೆ ನೋಡ್ರ ಸುತ್ತಲೂ ಇರುವಂತ ಶತ್ರುಗಳು ಏನ್ ಮಾಡ್ತಾರೆ ದೇವ್ರು ಇವಾಗ ನಾಶ ಮಾಡ್ತಾರೆ ಇವಾಗ ಅದೇ ಮಾಡ್ತಾರ ದೇವ್ರ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಸೈಮಲ್ಟೇನಿಯಸ್ ಆಗಂದ್ರೆ ಫುಲ್ ಸುತ್ತಲು ದುಷ್ಟತನಗಳು ಏನ್ ಮಾಡ್ತಾರೆ ಎಲ್ಲ ಎಲ್ಲನ ಎಲ್ಲ ಕೆಟ್ಟಾಗ್ತವ್ರೆ ಎಲ್ಲ ತೆಗೆದಾಕ್ತವ್ರೆ ಆಮೇಲೆ ಅವರುಡಿಯ ಮಿನ್ನಲ್ಗಳ್ ಪೂಚಕರತೆ ಪ್ರಕಾಶಿ ಬಿತ್ತೆ ನೋಡ್ರ ಅವ್ರ ಮಿನ್ನನ್ಗಳ್ ಅದರ ಲೈಟ್ ಎನ್ಲೈಟ್ಮೆಂಟ್ ಜ್ಞಾನ ಲೈಟಿಂಗ್ ಅದರ ಮಿನ್ನಲ್ ಅಂತ ಹೊಡಿಬೇಕಾದ್ರೆ ಏನಾರ ಹೈ ಪವರ್ ವೋಲ್ಟೇಜ್ ಅಂತ ಹೇಳ್ತಾರೆ ಅದರ ಅಂದ್ರೆ ಎಷ್ಟು ಪವರ್ ವೋಲ್ಟೇಜ್ ಇರ್ತಾರೆ ಅಂತಂದ್ರೆ ಅದೇನ ಹೊಡೆದಿಡಿದ್ರೆ ಅಷ್ಟೇ ಆದ್ರೆ ಬರೋದು ಎಷ್ಟೊತ್ತು ಬರ್ತದೆ ಜಸ್ಟ್ ಒಂದ್ ಸೆಕೆಂಡ್ ಬಂದ್ ಹೋಗ್ಬಿಟ್ಟ ಅಂದ್ರೆ ಅದಾಗಿದೆ ಅಂತ ಮಿನ್ನೆಲ್ಲ ಆಮೇಲೆ ಏನ್ ಮಾಡ್ತಾರೆ ಇಷ್ಟು ಗುಡುಗುಗಳು ಅದರ ಶಬ್ದ ಅಂದ್ರೆ ಫಸ್ಟ್ ಶಬ್ದ ಬರಲ್ಲ ಫಸ್ಟ್ ಬರೋದು ಲೈಟಿಂಗ್ ಯಾಕಂದ್ರೆ ಲೈಟ್ ಟ್ರಾವೆಲ್ಸ್ ಫಸ್ಟ್ ದೆನ್ ಸೌಂಡ್ ಅದರ ಅದೇ ನೋಡ್ಬೇಕು ಆಕ್ಚುಲಿ ಎರಡು ಒಟ್ಟಿಗೆ ಹೊಡೆದಿದ್ದಾರೆ ಆದ್ರೆ ಅದ್ರಲ್ಲಿ ಫಸ್ಟ್ ಮನ್ಸಿನ ಕಾಣಿಸಿದ್ರೆ ಅಂದ್ರೆ ಲೈಟ್ನಿಂಗ್ ಅದೇ ತರ ದೇವರು ಫಸ್ಟ್ ಜನಗಳಿಗೆ ಏನ್ ಮಾಡಿದ್ರೆ ಪ್ರಕಾಶ ಜ್ಞಾನ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಲೈಟ್ ಸ್ವಲ್ಪ ಸ್ವಲ್ಪ ಬೆಳಕು ಅಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಏನ್ ಮಾಡ್ತಾರೆ ತಿಳುವಳಿಕೆ ಕೊಡ್ತಾರೆ ಕೊಟ್ಟಿದ ತಕ್ಷಣ ಇದಾಗಿದ ತಕ್ಷಣ ಏನಾಗ್ಬಿಡ್ತಾರೆ ಅದು ಬಂದು ಹೋಗ್ಬಿಡ್ತಾರೆ ಅದಾದ್ಮೇಲೆ ಬತ್ತ ನೋಡಿ ಎಫೆಕ್ಟ್ ಏನ್ ಎಫೆಕ್ಟ್ ಗುಡುಗುಗಳು ಎಲ್ಲ ವಾದ ವಿವಾದಗಳು ಜಗಳಗಳು ರಿವೋಲ್ಟ್ಗಳು ಇದೆ ಅದರ ಯಾವ್ದೋ ಒಂದ್ ಕಡೆ ಏನ್ ಕಡೆ ಆಗಿತ್ತು ಅದು ಇನ್ಸಿಡೆಂಟ್ ಅದ್ರ ಎಫೆಕ್ಟ್ ಸೈಡ್ ಎಫೆಕ್ಟ್ ಏನಂತ ಇವಾಗ ಅದಾದ್ಮೇಲೆ ರಿವೋಲ್ಟ್ಗಳು ಅದಕ್ಕೆ ಹೇಳ್ತಾರೆ ನೋಡಿರ್ತೀನಿ ನೆಕ್ಸ್ಟ್ ಅದು ಇವೆಲ್ಲ ಮಾಡ್ತಿರೋದು ಯಾರು ಅಂದ್ರೆ ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನು ಆಮೇಲೆ ನೋಡಿರ್ತೀನಿ ಪಡಿಂಗ್ ಸರ್ ಬರ್ತಾರೆ ಭೂಮಿ ಅದೇ ಕಂಡು ಅದ್ನಲ್ಲ ಭೂಮಿ ಅದಕ್ಕೆ ಕಂಡು ಶಾಕ್ ಆಗ್ಬಿಡ್ತು ಏನಪ್ಪ ಜನಗಳು ಇಷ್ಟು ಚಿಕ್ಕ ಚಿಕ್ಕ ವಿಚಾರ ಇಷ್ಟೊಂದೆಲ್ಲ ಆಡ್ತಾರ ಏನಾಗ್ಬಿಡೈತಿ ಇವತ್ತು ಇವತ್ತೆಲ್ಲ ಸೊಸೈಟಿ ಫಸ್ಟ್ ತರಾನೇ ಇಲ್ಲ ಯಾಕಂದ್ರೆ ತುಂಬಾ ಚೇಂಜಸ್ ಏನ್ ಮಾಡ್ತಾರೆ ನಮ್ ಕಣ್ ಮುಂದೆ ಇವತ್ತು ನೋಡ್ತಾ ಇದ್ದೀರಿ ಆಮೇಲೆ ಏನಾಗ ಎಬ್ಡಿ ಕರ್ತೋಡಿಯ ಪ್ರಸನ್ನತ್ತಾಲೆ ಎಬ್ಡಿ ಮೆಲ್ಟಾಯ್ಚಿಪೋ ಭೂಮಿ ಸರಿ ಪರ್ವತಗಳು ಬೆಟ್ಟಗಳು ಮೇಣದಂತೆ ಕರ್ಗೋದು ಮೇಣ ಹೆಂಗ್ ಕರ್ಗೋಯ್ತದೆ ಬ್ರದರ್ ಹಸದ ಅರ್ಮೇಶ್ವರ ಪರ್ಗ ಕ್ಯಾಂಡಲ್ ಸೂಪರ್ ಇಲ್ಲಿ ಪಡಿಗ ವಾಲ್ಯೂಮ್ ಇಲ್ಲಿ ಪಡಿಗಿಪ್ಪ ಬ್ರದರ್ ಹಸಲ್ ಇದು ಇದಕ್ಕೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಪಡಿಗ தங்கள் உருவத்தை இன்னும் அவைகள் தக்க வைத்துக் கொண்டிருக்கின்றன அந்த பவர் என்ன அந்த இருக்கிற ஒரு பவர் அந்த ஹைட் என்ன இருக்கும் வந்தே வந்து குறைச்சுல வரும் அப்புறமா ஆனால் பூமியானது சூடேறுவதால் அதனுடைய தேவைகளுக்கு அவைகள் இணங்கி போகின்றன படிப்படியாக பிரபலமாகின்ற கட்டாயத்தின் நிலைக்கு இறங்கி இறங்கி வருகிறது எப்படி வந்துச்சு இப்போ ராஜ்யங்கள மெல்ட் மாடி 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 எல்லாம் லெவலுக்கு அந்தந்தே ஃபிளாட் ஆகிரந்த நெலசம அது ஏனோ ஜனங்கள கண்டிஷன் ராஜ்யங்கள் என்ன பரபேக்கு அதர
ಜನಗಳು ಹೇಳ್ದಂಗ ಯಾರು ಕೇಳ್ಬೇಕು ಇವಾಗ ಅದರ ಅಧಿಪತಿಗಳು ಕೇಳಬೇಕು ಆತರ ದೇವರ ಮಠ ಲೆವೆಲ್ಗಳಿಗೆ ತಂದ್ಬಿಟ್ರಂತಂದ್ರ ಅಪ್ರೂಪ ನೋಡ್ರ ಅದು ಹೇಳ್ತಾರೆ ಒಂದು ಎಕ್ಸಾಂಪಲ್ ಗ್ರೇಟ್ ಬ್ರಿಟನ್ ಬ್ಯೂಟಿಫುಲ್ ಎಕ್ಸಾಂಪಲ್ ಅಪ್ಪ ಅಂತ ಹೇಳ್ತಾರೆ ಏನ ಎಕ್ಸಾಂಪಲ್ ಪಡಿಗ உயர்ந்த பர்வதங்கள் ஏதோ சக்திகார அதிக அரசாங்கங்களை வர்ணிக்கிறது புரட்சிகளால் அசைக்கப்படும் மேலும் ஒரு சமுத்திரத்தில் சாய்ந்து போக கொண்டு செல்லப்பட்டு அராஜகத்தினால் முற்றிலும் அழியும் ஏற்கனவே தற்கால சமுதாய அமைப்பின் அரண்களுக்கு எதிராக சமுத்திரமும் அலைகளும் முழக்கமாய் இருக்கின்றன வெகு சீக்கிரத்தில் பூமியானது தற்கால சமூக அமைப்பு குடிகாரனை போல தள்ளாடி தடுமாறி நடக்கும் தன்னை சரி செய்து கொள்ளவும் ஸ்திரமாய் கால் ஊன்றி தன்னை மறுபடியும் நிர்மாணித்துக் கொள்ளவும் வீணாக தொடர்ந்து முயற்சி செய்யும் விரைவில் நீதியும் நியாயமும் நிலவக்கூடிய புதிய பூமிக்கு அது இடம் கொடுக்கும் வகையில் முற்றிலும் அகற்றப்படும் ஏன்றி தொட தொட பருவத்தைகள் என்ன ஒட்டோய்த்து ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾವ್ದಂದ್ರೆ ನಮ್ ಗ್ರೇಟ್ ಬ್ರಿಟನ್ ಅಂತ ದೊಡ್ಡ ಪರ್ವತ ಪವರ್ ತರ ಇತ್ತು ಅದರ ಒಂದ್ ಕಾಲದಲ್ಲಿ ಏನ್ರಿ ಜಫತೈಟ್ಸ್ ಅಂತ ಏನ್ ಹೇಳ್ತಾರೆ ದೇವ್ರ ನೋವನ್ ಮುಖಾಂತರ ಆಶೀರ್ವಾದ ಮಾಡ್ಬಿಟ್ರು ನೀನು ಅವ್ರ ಗುಡದಲ್ಲಿ ವಾಸ ಮಾಡ್ತೀಯ ವಿಸ್ತಾರವಾಗಿ ಏನ್ ಮಾಡ್ತಾರೆ ದೇವ್ರ ನೀನು ಆಶೀರ್ವಾದ ಮಾಡ್ತಾರೆ ಇವತ್ತೆಲ್ಲ ಅವ್ರೆ ಜಫತೈಟ್ಸ್ ಗ್ರೇಟ್ ಬ್ರಿಟನ್ ವರ್ಲ್ಡ್ ಪವರ್ ಅಲ್ಲಿ ನೋಡ್ಬೇಕಾದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತ ಇತ್ತು ಇವತ್ ಏನಾಗೈತೆ ಯುನೈಟೆಡ್ ಕಿಂಗ್ಡಮ್ ವರ್ಲ್ಡ್ಗೆ ಇಲ್ಲ ಅಂದ್ರೆ ಯುನೈಟೆಡ್ ಕಿಂಗ್ ಅಂತ ಹೇಳ್ಬೇಕಾರೆ ಏನ್ರಿ ಒಂದ್ ಕಾಲದಲ್ಲಿ ಇಂಗ್ಲೆಂಡ್ ಅಂತ ಹೇಳ್ಬೇಕು ಒಂದು ಪವರ್ ಬ್ರಿಟನ್ ಅಂತ ಹೇಳ್ಬೇಕಾದ್ರೆ ಏನು ಅವ್ರ ರೆಸ್ಪೆಕ್ಟ್ ಇತ್ತು ಇವತ್ತು ಏನಾಗಿತ್ತು ಆ ಒಂದು ಆ ಮಾತಿಗೆ ಅಥವಾ ಆ ರಾಜ್ಯಕ್ಕೆ ಇಲ್ಲ ಪವರೇ ಇಲ್ಲ ಅದರ ಏನಂತಾರೆ ಇವತ್ತು ದುಡ್ಡು ಇಲ್ದರೆ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ ಗ್ರೇಟ್ ಬ್ರಿಟನ್ಸ್ ಅದರ ಸೊ ಆ ರೀತಿ ಇದೇ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತ ಹೇಳ್ತಾರೆ ಅದರ ಏನಕ್ಕಪ್ಪ ಇದು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತಂದ್ರೆ ಈ ತರ ಭೂಮಿನ ದೇವರು ಮೆಲ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಭೂಮಿ ತನ್ನ ಅಸ್ಥಿ ಪಡದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರೆ ತುಂಬಾ ಹೇಳ್ತಾರೆ ಅಲ್ಲಿ ಅಲ್ಲಿ ಒಂದು ಇದ್ ಮಾಡ್ತಾರೆ ಅಂತ ಅದಕ್ಕೆ ಹೇಳ್ತಾರೆ ಒಂದು ಕುಡಿಯನ ಒಬ್ಬ ಮನುಷ್ಯನಿಗೆ ಕುಡುಕನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಕುಡಿಯೋ ಚೆನ್ನಾಗಿ ಕುಡ್ದು ಬಿಟ್ರೆ ನಿಂತ್ಕೊಳಕಾಯ್ತದಾ ತುಂಬಾ ಕಷ್ಟ ಪಟ್ಟು ಏನ್ ಮಾಡ್ತಾರೆ ಓಲಾಡಿ ನಿಂತ್ಕೊಳಕ್ ಎಷ್ಟೋ ಪ್ರಯತ್ನ ಮಾಡಿದ್ರು ಇದೇ ತರ ಭೂಮಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಪಾಪದಲ್ಲಿ ಅಮೇಲಿಯರಿ ಅಂತ ತುಂಬಾ ಕಷ್ಟ ಪಟ್ಟೆ ಅಂತ ನಿಂತ್ಕೊಳಕ್ ಪ್ರಯತ್ನ ಮಾಡ್ತಾರೆ ಕೊನೆಗೆ ಏನಾಗಲ್ಲ ನಿಂತ್ಕೊಳಕ್ಕೆ ಸಾಧ್ಯ ಆಗಲ್ಲ ಇಂಥ ಟೈಮಲ್ಲಿ ದೇವ್ರೇನ್ ಮಾಡೋದು ಒಂದು ನೀತಿ ಸ್ಥಾಪನೆ ಮಾಡಿ ತನ್ನ ರಾಜ್ಯನ ಏನ್ ಮಾಡ್ತಾರೆ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರ ಸದ್ನಲ್ಲೇ ಬಿಡದ್ರೆ ಸರ್ ಅದ್ಮೇಲೆ ಫಿಲ್ಟರ್ ನಿಮ್ಗೆ ಏನಾಗೋ ಇನ್ ಅವರ್ ಕಂಡೀಷನ್ ಲೆ ಒನ್ ಇಟ್ಟು ಏನಾಗೋ ಗ್ರೇಟ್ ಬ್ರಿಟನ್ ದ ಅರ್ಮೇನ್ ಎಕ್ಸಾಂಪಲ್ ಎವ್ಳೋ ಪವರ್ಲಿಂದ ಅವ್ರ ಗ್ರೇಟ್ ಬ್ರಿಟನ್ ಇನ್ ಕೆನಾಯ್ಚಿಪ್ಪ ಇಲ್ಲ ಕಂಪ್ಲೀಟ್ ಆಗಿ ಪವರ್ಲೆಸ್ ಆಗಿ ಆಯ್ಚಿ ನಿಂಗೆ ಬ್ರದರ್ ಅಸಲ್ ಅಂದ ಕಾಲ ಸ್ವರಪರ್ಗು ಇನ್ನು ಇನ್ನು ಬ್ರದರ್ ಅಸಲ್ ಇಂದ ಎಳ್ದು ಪೋದು ಆಕ್ಚುಲಿ ಇನ್ನು ಏನಾಗೋ ಅದು 1914 ವರ್ಲ್ಡ್ ವಾರ್ ಕೂಡ ಏನಾಕೊಂಡ್ಲಿ ಇನ್ನ ಕರೆಕ್ಟ್ ಆಗಿ ನಡಕ್ಲೆ ಇಲ್ಲ ಅದಕ್ಕೆ ಮುನ್ನಾಡಿ ಸುಲ್ಟಾರ ಏನಾಗೋ ಗ್ರೇಟ್ ಬ್ರಿಟನ್ ಇನ್ಕೆ ಸೂಪರ್ ಪವರ್ ಇರ್ಕೋ ಅದು ಕಮ್ಮಿ ಆಗಿರ್ಕೆ ಏನಾಗೋ ಕಮ್ಮಿ ಆಯ್ನ ಪೋಗೋ ಅನ್ನಿಟ್ಟು ಇಲ್ಲ ಅಬ್ಬಡಿ ಇನ್ನಕ್ಕೆ ನಮ್ಮ ಮುನ್ನಾಡಿ ಪಾಕೊಂಡ್ ಏನಾಗೋ ಗ್ರೇಟ್ ಬ್ರಿಟನ್ಗೆ ಅವಳ ಪವರೇ ಇಲ್ಲ ಇನ್ ಇರ್ಕದ ಏನಾಗೋ ಇಬ್ಬ ಇರ್ಕದ ರೆಂಡೇ ರಾಜ್ಯ ಏನಾಗ ಹೊರತವರು ರಷ್ಯಾ ಇನ್ನೊಂದು ಅಮೆರಿಕಾ ಇಲ್ಲಿಂಗ ಪೋಗ ಅದು ಕೂಡ ಏನಾಡಿ ಪವರು ಖಂಡಿತ ಕಮ್ಮಿ ಆಯ್ಡು ಇಲ್ಲಿಂಗ ಇಂದ ಅವರು ಸೂಟ್ನಲ್ಲದೆ ಇಂದು ಸೊಸೈಟಿ ಬಟ್ಟಿ ಏನಾಗೋ ತಾನಾಗೆ ನಿಕ್ಕ ಮುಡಿಯಾದ ಅಪ್ಪದ ದೇವರನ್ನ ಪಡ್ಬೇಕಾರೆ ಇಲ್ಲ ನೋಡಿ ಪುದು ರಾಜ್ಯ ತಿನ್ನಬಿಡೋದು ಇಪ್ಪ ಸ್ಥಾಪನೆ ಕೊಡಬಾರ್ದು ಇಲ್ಲಿಂಗ ಸರಿ ಅಡ್ತದ ಅಡ್ತ ಪ್ಯಾರಾಗ್ರಾಫ್ ಕೊಡಿ ಸರ್ தற்கால அமைப்புகளை மறுபடியும் ஸ்தாபிப்பது கூடாத காரியமா இருக்கும் ஏனெனில் நோடி இவாக இரந்த ಏನ್ರೆ இவாக சேம் இரந்த ஆர்டர்ನ திருகா ஸ்தாபனை ಮಾಡಕ ಆಗಲ್ಲ ಏನಕ್ಕೆ ಅಂತ ಕೆಲವು ಕಾರಣಗಳು ಹೇಳ್ತಾರಲ್ಲ ಏನ ಕಾರಣ ಅದರೊಡೆಯ நன்மைகளுக்காக இது நீண்ட காலம் வந்தாயிற்று மேலும் அது தற்கால சூழ்நிலையின் கீழ் நியாயமற்றதாக இருக்கிறது ஏன்ட்ட ஃபர்ஸ்ட் பாயிண்ட் என்னன்றே இட் ஹஸ் அவுட்லிவ்ட் இட்ஸ் யூஸ்ஃபுல்னஸ் ಅಂಡ್ ಈಸ್ ಇನ್ಎಕ್ವಿಟೇಬಲ್ ಅಂಡರ್ ಪ್ರೆಸೆಂಟ್ ಕಂಡೀಷನ್ಸ್ ಅಂತ ಹೇಳ್ತಾರೆ ಅದರ ಏನಕ್ಕಪ್ಪ ಇವಾಗ ಇದೇ ಸಿಸ್ಟಮ್ ಯಾಕೆ ವಾಪಸ್ ದೇವರು ಟ್ರಬಲ್ ಆಯ್ತಾರೆ ಓಕೆ ತಿರ್ಗಿ ಅದೇ ಸಿಸ್ಟಮ್ ಬರ್ಬೋದಲ್ಲ ಯಾಕೆ ಬರೋಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೇನಾಗೋಯ್ತು ವಯಸ್ಸಾಗೋಯ್ತು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಏನು ವಯಸ್ಸಾಗೋಯ್ತು ಇವಾಗ ಒಂದು ಕಾಲದಲ್ಲಿ ಫಿಯೆಟ್ ಕಾರ್ ಇತ್ತು ಬೇಗನೆ ಫಿಯೆಟ್ ಕಾರ್ ಯೂಸ್ ಮಾಡ್ತಾರಾ ಯಾರೋ ನೋಡ್ಕೊಂಡ್ರೆ ಅದು ಆ್ಯಂಟಿಕ್ ಪೀಸ್ ರೋಡ್ಗಳಲ್ಲಿ ತಂದ್ಬಿಟ್ರಲ್ಲ ಅಂತ ಮುಂದೆ ಹಾಕ್ತಾರೆ ಅದರ ಬಜಾಜ್ ಸ್ಕೂಟ್ರ್ ಈಗ ಯಾರು ಯೂಸ್ ಮಾಡ್ತಾರೆ ದೂನಾ ಅದರ ಯೂಸ್ ಮಾಡ್ತಾರಾ ಹಾಗೆ ಔಟ್ಡೇಟೆಡ್ ಅಂದ್ರೆ ಆ ಕಾಲದಲ್ಲಿ ಇತ್ತಪ್ಪ ಸುಪ್ರೀಂ ಆಗಿ ಇವಾಗೆಲ್ಲ ಏನಿಲ್ಲ ಅದೆಲ್ಲ ವ್ಯಾಲ್ಯೂ ಇಲ್ಲ ಅದಕ್ಕೆ ನೋಡ್ಬೇಕ್ರೆ ಇಟ್ ಈಸ್ ಇನ್ಇಕ್ವಿಟೇಬಲ್ ಅಂಡರ್ ಪ್ರೆಸೆಂಟ್ ಕಂಡೀಷನ್ ಇವಾಗಿರೋಂತ ಒಂದು ಸೊಸೈಟಿಗೆ ಇವೆಲ್ಲ ಏನಾಗಲ್ಲ ಸೆಟ್ ಆಗದೆ ಅದೆಲ್ಲ ಯೂಸ್ ಮಾಡೋದು ತಪ್ಪಾಗ್ತದೆ ಅದಕ್ಕೆ ನೋಡ್ಬೇಕ್ರೆ ಅದು ಚೇಂಜ್ ಆಗ್ತಾರೆ ಅದೇ ತರ ಇವಾಗಿರೋ ಸಿಸ್ಟಮ್ ವಾಪಸ್ ತಿರ್ಗ ಬರೋಕೇನಿಲ್ಲ ಸಾಧ್ಯ ಇಲ್ಲ ಸೊ ಅದಂಗೆ ಅದು ಬರಂಗಿದ್ದಿದ್ರೆ ಆ ಸೊಸೈಟಿ ಏನಾಗ್ತಾ ಇಲ್ಲ ನಾಶ
ಆಗ್ತಲ್ಲ ದೇವ್ರು ಹೊಸದ್ ತರ್ತಾರೆ ಹೆಂಗುತ್ತೆ ಮೀನಿಂಗ್ ಅದ್ರ ಯೂಸ್ಫುಲ್ನೆಸ್ ಇಲ್ಲ ಅದಕ್ಕೆ ದೇವ್ರು ಮಟ್ಟ ಹೊಸದ್ ಇವಾಗ ತರ್ತಾರೆ ಅದ್ರಲ್ಲಿ ಏಪ ಇಂದ ಒಂದು ಸಿಸ್ಟಮ್ ಇಪ್ಪಡೇ ತಿರ್ಮಿ ಕಂಟಿನ್ಯೂ ಆಗೋದು ವಾಯ್ಪ್ ಇಲ್ಲಿಯಾ ಅಂತ ಸೊಲ್ಲಪ್ಪದು ಏ ವಾಯ್ಪ್ ಇಲ್ಲ ಅನ್ನಕ ಅವ್ರ ವಯಸ್ಸು ಏನಾಯ್ಚಿಪ್ಪ ಆಯ್ಚಿ ಇದಕ್ಕಪ್ಪ ಏನಾದ್ರು ಮುಂದೆ ಅದೇ ಅವ್ರ ಕಾರ್ಯತಿಕ್ಕಾಗೆ ಯೂಸ್ ಪಡ್ಲ ಮುಡಿಯಾದ್ರೆ ಇಲ್ಲಿಂಗ್ ಇಪ್ಪ ನಾವು ಏನೋ ವಾಲಿಬಾಲ್ ಇರ್ಕೊಂಬೋದು ನಲ್ಲ ಓಡಿ ಗೀಡಿ ಏನ ಪಡ್ಲ ವೇಳೆಗಳು ಸೈಲ ವಯಸ್ಸಾಯ್ತಕ್ಕಪ್ಪಮ್ಮ ನಾವು ಒಣ ಪಡ್ಲ ಮುಡಿಯೋದು ಆಸ್ಕೆ ಕಟ್ಲೆ ಮೇಲೆ ಹೋಗಂತ ಏನ ಪಡ ವೇಳೆಗಳು ಸೈನ ಅದಮ್ಮದಿದ್ದ ಇಲ್ಲಿಂಗ ರೆಂಡಾವದು ಕಾರಣ ಜನಗಳಿಗೆ ಏನಾಗ್ಬಿಡುತ್ತೆ ಜ್ಞಾನ ಬಂದಿರೋದ್ರಿಂದ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದ್ದೆ ಇವೆಲ್ಲ ಏನ್ರಿ ಇವೆಲ್ಲ ಮಾಡ್ತಾ ಇದೀವಲ್ಲ ಇವೆಲ್ಲ ತಪ್ಪು ಅಂದ್ರೆ ಅದಕ್ಕೆಲ್ಲ ವೇಸ್ಟ್ ಅದ ತಿರ್ಗಾ ಅದೇ ಮಾಡಕ್ ಹೋಗ್ಬಾರ್ದು ಅದ ಮಾಡಕ್ ಹೋಗ್ಬಾರ್ದು ಅಲ್ವರ ಅದ್ಮೇಲೆ ಜನಗಳಿಗೆ ಒಂದು ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ನೀವು ತಿರ್ಗಾ ಅದೇ ಕೊಡ್ತೀರಾ ಅಂತ ಯೂಸ್ ಮಾಡ್ತಾರ ಇವಾಗ ವಿಂಡೋಸ್ ಎಷ್ಟಪ್ಪ ಆಯ್ತು ವಿಂಡೋಸ್ 97 98 2000 ಬಂತು ಹಂಗೆ ಅಲ್ಲ ಬಂದ್ಬಿಟ್ಟು ಇವಾಗ ಏನಾಗ್ಬಿಟ್ಟಿದೆ ಇವಾಗ ಇವಾಗ ವಿಂಡೋಸ್ ಏನ್ ಬಂದವ ಗೊತ್ತಿಲ್ಲ ಇವಾಗ ಹಳೇದು ಇಲ್ಲ ಸರ್ ನಮ್ಗೆ ಏನ್ ಬೇಡ ಹಳೇದ ಕೊಡಿ ವಿಂಡೋಸ್ ಎಕ್ಸ್ಪಿ ಚೆನ್ನಾಗಿತ್ತು ಅಂತ ಹಾಕಿದ್ರೆ ಅದು ಇವಾಗ ಇರೋಂಥ ಸಾಫ್ಟ್ವೇರ್ಗಳಿಗೆ ಏನಾಗಲ್ಲ ಇವಾಗ ಆ ಥರ ಏನಾಗ್ಬಿಟ್ಟಿದ್ರೆ ಸೊಸೈಟಿ ಅನ್ನ ಅಂಗೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರ ಅಂದ್ರೆ ರೆಂಡಾವದು ಕಾರಣ ಮೂಡಾವದು பயத்தாலும் குருடாக்கி பிணைத்து வைத்திருந்தது பொதுவாக எல்லா மதங்களும் அவமரியாதை கூறியதாகி அதனுடைய போதனைகள் மோசடிகளாக காணப்படுகிறது சூப்பர் பாயிண்ட் ஏனாதரே மத்த குருகள் இதரல்ல ಈಜನ ಎಲ್ಲಾರದ್ದು ಏನ್ ಮಾಡಿದಂತೆ ಮೂಢನಂಬಿಕೆಯಿಂದ ಮೋಸ ಗೀಸ ಮಾಡಿ ಹಂಗೆ ಹಂಗೆ ವಂಚನೆ ಮಾಡಿ ಭಯ ಇಟ್ಬಿಟ್ಟು ಏನ್ರಿ ಸುಳ್ಳಲ್ಲಿ ಏನ್ ಮಾಡಿದ್ರಂತೆ ಎಲ್ಲ ಇಟ್ಟಿದ್ರಂತೆ ಇವಾಗೆಲ್ಲ ಜನಗಳಿಗೆ ಏನಾಗ್ಬಿಡುತ್ತೆ ಇವೆಲ್ಲ ಗೊತ್ತಾಗ್ಬಿಟ್ಟು ಜನಗಳವ್ರ ಮಾತು ಕೇಳ್ತಾರ ಹೇಳಿ ಕೇಳ ಇದು ರೋಮನ್ ಕ್ಯಾಥಲಿಕ್ ಅಂತ ಹೇಳ್ಬೇಕಾದ್ರೆ ಮಾಡೋ ಒಳ್ಳೆ ಭಯ ಬಿಟ್ಟು ಪೋಪ್ ಅಂತ ಹೇಳ್ಬೇಕು ಅಷ್ಟೊಂದು ರೆಸ್ಪೆಕ್ಟ್ ಮಾಡೋರ ಕೊಡೋರು ಅಂದ್ರ ಇವಾಗ ಪೋಪ್ ಅಂದ್ಬಿಟ್ಟು ಇಲ್ಲ ಅರೇಬಿಕ್ ಹೋದಲ್ಲ ಇದಕ್ಕಿಂತ ಮುಂಚೆ ವೆನೆಜುವೆಲಾ ಅಂತ ಅಂದ್ಬಿಟ್ಟು ಅದು ಪಟ್ಟಕ್ಕೆ ಹೋಗ್ಬೇಕು ಅಂತ ಅವ್ರ ಇದು ಮಾಡುತ್ತೆ ಅವಾಗ ಏನ್ ಮಾಡೋರೆ ಕೊಡ್ತಿರ್ತಾರ ಅಪ್ರಮ ಏನ ಮಾಡಿರ್ ರೆಂಡು ಸ್ತ್ರೀಗಳು ಬಂದಿಟ್ಟು ವೆನೆಜುವೆಲ ಬಂದಿಟ್ಟು ಆಕ್ಚುಲಿ ಎಲ್ ಜಿ ಬಿ ಟಿ ರೈಟ್ಸ್ ಇರ್ತದಲ್ಲ ಅಪ್ಪೇನಾ ನಿಂಗೆ ಪೆಣ್ಣು ಪೆಣ್ಣೇ ನೆನಪು ಪಡಿಕ್ಲ ಕಳೆಯ ಪಡಿಲ್ಲ ಇವ್ರು ಬಂದಿಟ್ಟು ಅದು ತವರೋ ಪಣ್ಣ ಕೂಡ ನೆನಪು ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ ಇಲ್ಲಿಂದ ಆದ್ಮೇಲೆ ಅವ್ರು ಏನ ಪಡಿ ಪೋಪ್ ನೆಪ್ಟಿ ವೆಲ್ಕಮ್ ಪಡಿರ್ಕನಕ ಪೆಣ್ಗಳು ಪೆಣ್ಗಳು ಏನಂಗ ಹಂಗ ಅಬ್ಬಿ ಹಗ್ ಪಣ್ಣಿ ಕಿಸ್ ಪಣ್ಣಿ ಏನ ಪಡಿರ್ತಾರ ಪೋಪ್ನವ್ರು ಮುನ್ನಾಡಿ ವೆಲ್ಕಮ್ ಪಡಿರ್ತಾರೆ ಕೇಟ ಏನೋ ಸೊಡೋನಾಕ ಉಂಗುಡಿಯ ಸಿಸ್ಟಮ್ ಏನಾರ್ಕೋ ಮೋಸ ಮನ ಕಾರ್ಯಗಳು ನನ್ಸನ್ನು ಪಡಿರ್ತಾರ ಅಬ್ಬಿ ಇರ್ಕೊಂಬೋದು ಈ ಪ್ರಶ್ನೆ ಏನ ಹಾಕವರು ಏನಾಗ ಇಪ್ಪೋ ಇಪ್ಪೋ ಏನ್ ಬಿಟ್ಟಿದ್ ಪೇಸರನಕ ಬರೋದ್ ಪರ್ವ ಎವಡ ತೆಲಿವೆ ಸೊಡ್ರ ಏನಂದ್ರ ವಿತ್ ಡಿಸ್ಕವರ್ಡ್ ಫ್ರಾಡ್ಸ್ ಸರಿಂಗ್ಲಾ ಏನಾನ ಅವ್ರು ತವರ್ಗಳು ಸೆಂಜಾರ ಇಪ್ಪ ಏನಾಯ್ತು ಇಪ್ಪ ವೆಳಿಲೆ ಅವ್ರ ಪತಿ ಟವರ್ ಇರ್ಕೋಬೋದು ನಿಂಗೆ ಎಬ್ಬಿ ಧೈರ್ಯ ಮಾಡಿ ಸೊಂದ ನಿಂಗು ಇಲ್ಲಿ ಎಬ್ಬಿ ಇರ್ಬೋ ಅಬ್ಬಿ ಇರ್ಬೇಕು ನಂಗೆ ಎಬ್ಬಿ ನೀ ಇನ್ಸ್ಟ್ರಕ್ಷನ್ಸ್ ಕೊಡಕ್ಲ ಅಂದ್ರೆ ಜೊತೆಗೆ ಏನು ಜನಗಳಿಗೆ ಇಲ್ಲ ಅವ್ರ ಮೇಲೆ ಇವಾಗ ಅಷ್ಟೊಂದು ರೆಸ್ಪೆಕ್ಟು ಇಲ್ಲ ಆದ್ರೆ ಇದೆ ಏನಂತಂದ್ರೆ ಅವ್ರು ಡಮ್ಮಿ ಪೀಸ್ತಾರೆ ಅಂದ್ರೆ ಏನೋ ಸರಿ ಓಕೆಪ್ಪ ಒಂದು ದೊಡ್ಡವ್ರು ಬಂದವ್ರೆ ಅಂತ ಅಷ್ಟೇ ಹೊರತು ಅವ್ರ ಟೀಚಿಂಗ್ಸ್ ಗಳ ಏನಿಲ್ಲ ಇವತ್ತು ರೆಸ್ಪೆಕ್ಟ್ ಕೇಳಲ್ಲ ಅಂದ್ರೆ ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಪೊದುವಾಗವೇ ಮದ ನಂಬಿಕೆಯುಡೆಯ ಜನಗಳು ಯುಗ ಮಾರುದಲುಕಾಣ ದೇವನುಡಿಯ நேரம் வந்துவிட்டது என்பதை உணராதிருப்பதால் தற்கால ஒழுங்கினை தற்காப்பதற்காக காரணங்கள் நீதி நியாயங்கள் மற்றும் வேத வசனம் யாவற்றையும் அசட்டை செய்வார்கள் நோடுற ஹேள்தர நாலக்கே பாயிண்ட் என்னಂದ್ರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಓ ಏನಪ್ಪ ಅವನು ಬದಲಾವಣೆ ಆಗ್ತಾ ಇದೆ ಅದು ತಕ್ಕಂತೆ ಅವ್ರು ಚೇಂಜ್ ಆಗೋದು ಬಿಟ್ಬಿಟ್ಟು ತಿರ್ಗಾ ಏನ್ ಮಾಡ್ತಾರೆ ಹಳೆ ಸಿಸ್ಟಮ್ನೇ ಕೈಗೂ ನಡೆದಕ್ಕೆ ಹೋಯ್ತೀನಿ ಆಯ್ತದ ಅದೆಲ್ಲ ಏನಾಗಲ್ಲ ಸಕ್ಸಸ್ ಆಗಲ್ಲ ಅದು ನೋಡ್ಬೇಕ್ರೆ ಈ ಕರೆಂಟ್ ಸಿಸ್ಟಮ್ ಏನೇ ಕಾರಣಕ್ಕೂ ಸೊಸೈಟಿ ಏನ್ ಮಾಡಿದಿಲ್ಲ ಇದನ್ನ ಜೀರ್ಣ ಮಾಡ್ಕೊಳಲ್ಲ ಅದ್ರ ನೋಡ್ಬೇಕು ಅದೇನ್ ಮಾಡಕ್ ಹೊಸದೇನ್ ಮಾಡ ಸಿಸ್ಟಮ್ ಇವಾಗ ತರ್ಬೇಕಾದ ಅದ್ಗೆ ಹೇಳ್ತಾರೆ ನಾವೇನ್ ಎದುರು ನೋಡ್ತಾ ಇದ್ರಿ ಹೊಸ ಭೂಮಿ ಹೊಸ ಆಕಾಶ ಅದ್ರಲ್ಲಿ ಏನಾಯ್ತು ನೀತಿ ಯಾಕಂದ್ರೆ ಈಗಿರಂತ ಭೂಮಿಯಲ್ಲಿ ನೀತಿ ವಾಸ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೋಡ್ಬೇಕು ಅದಗೆ ಒಂದು ಸಪ್ರೇಟ್ ಆಗಿ ವಾಸಸ್ಥಾನ ನೋಡಕ್ ಇವಾಗ ಹಿಡಿಬೇಕು ಅದಕ್ಕೆ ಹೆಸರು ಹೇಳ್ತಲ್ಲ ಹೊಸ ದ್ರಾಕ್ಷ ರಸನ ಹಳೆ ಬುದ್ಧಿ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರ ಸೊ ಅದ್ಮೇಲೆ ಏನಂದ್ರೆ ಹೊಸ ದ್ರಾಕ್ಷ ರಸನ ಇಲ್ಲ ಹೊಸ ಬ್ಯಾಗ್ ಅಲ್ಲಿ ಮಾಡ್ಬೇಕಾಗ್ತದೆ ಇಲ್ಲ ಏನಾಗಲ್ಲ ಸಿಸ್ಟಮ್ ನೋಡ್ತೇವೆ ಕಂಪ್ಲೀಟ್ ಬರ್ಸ್ಟ್ ಆಗ್ಬಿಡೋದು ಇವಾಗಿರೋ ಸಿವಿಲ್ ಸಿಸ್ಟಮ್ ನಲ್ಲಿ ನೀತಿ ನೀತಿ ತತ್ತೀನಿ ಅಂತಂದ್ರೆ ಕಂಪ್ಲೀಟ್ ಏನಾಗ್ಬೇಕು ಸಿಸ್ಟಮ್ ಅದಕ್ಕೆ ದೇವ್ರೇ ಮಾಡ್ತಾರೆ ಸಿಸ್ಟಮ್ ಚೇಂಜ್ ಮಾಡ್ತಾರಂತೆ ಅಪ್ರಮ ನೆಕ್ಸ್ಟ್ ಪ್ಯಾರಾಗ್ರಾಫ್ மத அதிகாரமாகிய பானங்கள் மத அதிகாரங்கள் போப்பு சபை மற்றும் புராட்டஸ்டன்ட் புத்தக சுருளை போல் சுருட்டப்படும் ஏசாயா 34:4 வெளிப்படுத்தல் 6:14 கிறிஸ்தவ மண்டலத்தின் ஒட்டுமொத்த மத அதிகாரமும் அச்சப்படும் ஆபத்து நெருங்கிவிட்ட போதும் எழும்பும் அராஜகத்தின் அலைகளுக்கு எதிராக முற்றிலும் பயனற்றதாக இருக்கும் இந்த
வல்லமையான சேனையின் முன்பு வானத்தின் சர்வ சேனையும் கரைந்து வானங்கள் புத்தக சுருளை போல் சுருட்டப்பட்டு இந்த மதத்தின் வானங்கள் போப்பு சபையும் புராட்டஸ்டன் சபையும் பிரதிநிதிப்படுத்தும் மாபெரும் இரண்டு முக்கிய பாகங்கள் நாம் காண்பித்த வண்ணமாய் சுருளின் இரண்டு பிரத்யோகமான மூளைகளும் சுருண்டு இப்போது கூட மிக வேகமாய் ஒன்றை ஒன்று நெருக்கி வருகின்றன. அவைகளின் சர்வ சேனையும் திராட்சை செடியின் இலைகள் உதிர்கிறது போலவும் அத்தி மரத்தின் காய்கள் உதிர்கிறது போலவும் உதிர்ந்து விடும். எல்லாம் ஒரே சமயத்தில் அல்ல, வேகமாக ஆனால் படிப்படியாக. ஏசாயா 34 மேலும் முடிவில் வானங்கள் வெந்து அணிந்து பூதலங்கள் எரிந்து அவைகள் ஒன்று சேர்ந்ததினால் உருகி போகும். 2 பேதுரு 3:12 படிவாங்க, அவசரம் படிவிட்டர். ஏசாயா 34:4 வானத்தின் சர்வ சேனையும் கரைந்து எல்லாரும் ஆகாஶದ ಸರ್ವಸೇನೆ ಏನ ಬಿಡ್ತದೆ ಕರ್ಗೋ ಬಿಡ್ತದೆ ಅಂತ ಹೇಳ್ತಾರೆ. ಏನು ಆಕಾಶ ಸರ್ವಸೇನೆ ಅಂತಂದ್ರೆ ಕ್ರಿಶ್ಚಿಯನ್ ಡೋಮ್ ಅಲ್ಲಿರಂತ ಏನಂದ್ರೆ ದೊಡ್ಡ ದೊಡ್ಡ ಅಧಿಪತಿಗಳು ಅಂದ್ರೆ ಇವರಲ್ಲ ಪ್ರೀಸ್ಟ್ ಕ್ರಾಫ್ಟ್ ಅದರ ರೆವರೆಂಡ್ ಪೋಪ್ ಅವರು ಎಕ್ಸೆಟ್ರಾ ಎಕ್ಸೆಟ್ರಾ ಇವರೆಲ್ಲ ಏನ ಬಿಡ್ತಾರೆ ಕರ್ಗೋ ಬಿಡ್ತಾರೆ. ನೇಮಿನಿಗಳೇ ಪವರ್ ಏನಾಗಿಲ್ಲ ಅವ್ರಿಗೆ, ಇರಲ್ಲ ಒಂದು ರೆಸ್ಪೆಕ್ಟ್ ಇರಲ್ಲ. ಇವತ್ತು ಹಂಗೆ ಆಗ್ಬಿಡೈತೆ ಅದರ ಯಾರೊಬ್ಬರು ವಾಟ್ಸಪ್ ಅಲ್ಲಿ ಕಳಿಸಿದ್ರಪ್ಪ ಏನೋ ಯಾವ್ದೋ ಕೇರಳಲ್ಲಿ ಯಾವ್ದೋ ಒಂದು ರೋಮನ್ ಕ್ಯಾಥಲಿಕ್ ಚರ್ಚ್ ಅಲ್ಲಿ ಫಾದರ್ ಫಾದರ್ ಏನ್ ಮಾಡ್ತಾವ್ರೆ ಜಗಳಾಡ್ತಾವ್ರೆ ಅದರ. ಸೊ ಏನ್ರಿ ಇವೆಲ್ಲ ಹೋಯ್ತಾ ಇವೆಲ್ಲ ಏನಾಗ್ಬಿಡ್ತೀವಿ ಇವೆಲ್ಲ ಒಂದ್ ಕಾಲದಲ್ಲಿ ಅಂತ ಆಡೋರು ಅದೇ ಪಬ್ಲಿಸಿಟಿ ಆಗ್ತಾ ಇರ್ಲಿಲ್ಲ. ಇವಾಗ ಏನಾಗ್ಬಿಡ್ತದೆ ವಾಟ್ಸಪ್ ಬಂದಿರೋದಿನ ಏನಾಗ್ಬಿಡ್ತಲ್ಲಿ ಎಲ್ಲ ಹಂಗೆ ಊರಲ್ಲಿ ಏನಾಗ್ಬಿಡ್ತದೆ ಹಂಗೆ ಫಾಸ್ಟ್ ಆಗಿ ಏನಾಗ್ಬಿಡ್ತಾರೆ ಅಂದ್ರ ಅದು ಜಿಯೋ ಬಂದ ತಂದಿಟ್ಬಿಟ್ಟ ಅಂದ್ರೆ ಏನ್ ಎಲ್ಲ ಫ್ರೀ ಸರ್ವಿಸ್ ಒಳ್ಳೆ ಚೀಪ್ ರೇಟ್ ಅಲ್ಲಿ ಏನ್ರಿ. ಒಂದ್ ಜಮಾನದಲ್ಲಿ ಲ್ಯಾಂಡ್ ಲೈನ್ ಬುಕ್ ಮಾಡಿದ್ರೆ ಅವ್ರು 1,000 ರೂಪಾಯಿ ಬಿಲ್ ಕಟ್ಬೇಕು ಆ ಜಮಾನದಲ್ಲಿ 1,000 ರೂಪಾಯಿ. ಇವಾಗ ಏನಾಗಿದೆ 1,000 ರೂಪಾಯಿ ಇಡೀ ವರ್ಷ ಏನ್ಬಿಟ್ಟಿ ನಾವು. ಅದ್ರ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಫಾಸ್ಟ್ ಆಗಿರುತ್ತೆ ಮೀಡಿಯಾ ಟ್ರಾವೆಲ್ ಆಗ್ತಾರೆ ಅಂದ್ರೆ ಅದ್ಗೆ ಹೇಳ್ತಾರೆ ಇವೆಲ್ಲ ದ ಹೋಸ್ಟ್ ಆಫ್ ಹೆವೆನ್ ಶಲ್ ಬಿ ಡಿಸಾಲ್ವ್ಡ್. ಆಮೇಲೆ ಸುರುಟ್ಟಪಟ್ಟು ಅದೇ ಹೇಳ್ತಾರೆ ಬ್ರದರ್ ಅಸಲ್ ಏನಪ್ಪ ವಾಹನಗಳಿಗೆ ಎರಡು ಭಾಗ ಇದೆ ಅಂದ್ರೆ ಏನಂದ್ರೆ ಇದು ಒಂದೇ ಸುರುಳಿ ಅಂತೆ ಒಂದೇ ಪೇಜ್ ಒಂದೇ ಪೇಪರ್ ಇದೇನಾಗ್ಬಿಡ್ತಾರೆ ಸುರುಳಿ ತರ ಏನಾಗ್ಬಿಡ್ತಾರೆ ಹಂಗೆ ಸುತ್ಕೊಂಡ್ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸುರುಳಿ ತರ ಸುತ್ಕೊಂಡ್ ಬರೋದು ಅಂದ್ರೆ ನೋಡಿ ಈ ತರ ಅದರ ಹಿಂಗಿದೆ ಅಂತಂದ್ರೆ ಒಂದು ಸುರುಳಿ ಅಂದ್ರೆ ಇದು ಒಂದೇ ಪೇಪರ್ ಅದರ. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ ಇದು ಎರಡು ಭಾಗ ಆಗ್ಬಿಟ್ಟಿದೆ. ಅದೇನು ಇದು ಚರ್ಚ್ ಇದರಲ್ಲಿ ಎರಡು ಭಾಗ ಆಗೋಯ್ತು ಯಾವಾಗ ರೋಮನ್ ಕ್ಯಾಥಲಿಕ್ ಪ್ರೊಟೆಸ್ಟೆಂಟ್ಸ್ ಇವಾಗ ಇವಾಗ ಹೆಂಗವ್ರೆ ಇಬ್ರು ದೂರದವ್ರೆ ಅಂದ್ರೆ ಒಂದೇ ಶೀಟ್ ಅದೇನು ಒಂದೇ ಕಾನ್ಸೆಪ್ಟ್ ಒಂದೇ ಟ್ರುತ್ ಅದೇನು ಅವ್ರಿಗೆ ಫಾಸ್ಟ್ ಟ್ರುತ್ ಅದೆಲ್ಲ ಇರೋದು ಇಬ್ರಿಗೂ ಒಂದೇ. ಆದ್ರೆ ಎಲ್ಲರೂ ಇಬ್ರು ಒಂದ್ ಮೂಲೆಗವ್ರು ಇವ್ರಿಬ್ರು ಸೇರೋದಿಲ್ಲ. ಇವಾಗ ಏನಾಗ್ಬಿಡ್ತಾವ ಆಕಾಶದಲ್ಲಿ ಏನ್ ಶೇಕ್ ಮಾಡ್ತಾವ್ರೆ ಪವರ್ಸ್ ಆಫ್ ದ ಹೆವೆನ್ ಅಂದ್ರೆ ಅಲ್ಲಿರಂತ ಒಂದು ಇವ್ರನ್ನ ಶೇಕ್ ಮಾಡಿದ ತಕ್ಷಣ ಇಬ್ರು ಏನಾಗ್ಬಿಟ್ರು ಇವಾಗ ಹತ್ರ ಆಗ್ಬಿಟ್ರು. ಅಂದ್ರೆ ಇಬ್ರು ಏನಾಗ್ಬಿಟ್ರು ಜೊತೆಗೆ ಸೇರ್ಬಿಡ್ತಾರೆ ಬಾಂಡೇಜ್ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಹೆಂಗಿತ್ತು ಪಿಲಾತು ಮತ್ತೆ ಹೆರಾಡ್ ಏನಾಗಿದೆ ಇಬ್ರು ಇಬ್ರು ದುಶ್ಮನ್ಗಳು ಅದರ. ಇವ್ರು ಅವ್ರ ಟೀಮ್ ಹೋಗಲ್ಲ ಇವ್ರ ಟೀಮ್ ಏನಾಗಲ್ಲ ಬರಲ್ಲ ಕೊನೆಗೆ ಏನಾಗ್ಬಿಟ್ರಿ ಇಬ್ರು ಯಾಕೆ ಕಾಮನ್ ಕಾಸ್ ಯಾರು ನೋಡಿಬೇಕು ಯೇಸು ಕ್ರಿಸ್ತನ್ ಸಾಯಿಸ್ಬೇಕು. ಅದೇ ನೋಡ್ಬೇಕಾದ್ರೆ ಈ ತರ ಸತ್ಯ ಹೊರಡೆ ಹೊರಡೆ ಬರ್ತಾ 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 ಏನಾಗ್ತಾರೆ ಜನಗಳಿಗೆ ಇಗ್ನೋರೆನ್ಸ್ ಏನಾಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಸತ್ಯ ಗೊತ್ತಾದಾಗ ಏನಾಗ್ತಾರೆ ಈ ಜನಗಳೇ ಸಿಸ್ಟಮ್ ಗುರಿಬೇಕು ರಿವೋಲ್ಟ್ ಆಗ್ಬಿಡ್ತಾರೆ. ಅವಾಗ ಏನಾಗ್ಬಿಡ್ತಾರೆ ಯಾರೆಲ್ಲ ಡಿಫ್ರೆನ್ಸ್ ಇದ್ರೆ ಏನಾಗ್ಬಿಡ್ತಾರೆ ಎಲ್ಲರೂ ಒಟ್ಟಿಗೆ ಸೇರ್ಬಿಡ್ತಾರೆ. ಇವಾಗ ಬಿಜೆಪಿ ವಿರುದ್ಧವಾಗಿ ಎಲ್ಲ ಏನ್ ಸೇರ್ಬಿಟ್ಟವ್ರೆ ಎಲ್ಲರೂ ಟೀಮ್ ಮಾಡ್ಕೊಂಬಿಟ್ರೆ ಎಲ್ಲರೂ ಸೇರಿ ಒಂದೇ ಟೀಮ್ ಅಟ್ ಎ ಟೈಮ್ ಏನ್ ಮಾಡಿದೆ ಬಿಜೆಪಿನ ಹೊಡಿರ್ಬಿಟ್ಟು ಇದು ಸೇರ್ತಾರೆ ಯಾರು ದೇವ್ರು ಅಲ್ಲ ಎಲ್ಲರೂ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದೇ ಐಟಲ್ಲಿ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಒಂದೇ ಸತಿಗೆ ಹೊಡೆದಾಗ್ತಾರೆ ನೋಡಿ. ಅದೇ ನೋಡಿ ನೆಕ್ಸ್ಟ್ ಓದಿತೀನಿ 5:34 ಮುಂದೆ ಓದಿ ಬಿದ್ದ ಬೈಬಲ್ ಪಡಿ ಅವೆಗಳಿನ ಸರ್ವ ಸೇನೆಯು ದ್ರಾಕ್ಷಿ ಚೆಡಿಯಿನ ಇಲೆಗಳು ಉದುರುಗಿರೋದು ಪೋಲವು ನೋಡ್ರ ಏನ್ರಿ ಅವ್ರ ಸರ್ವ ಸೇನೆ ಹೆಂಗ್ ಉದುರ್ತಾರೆ ಅಂದ್ರೆ ದ್ರಾಕ್ಷ ಒಂದು ಬಳ್ಳಿ ಹೇಳಿರಂತ ಹಣ್ಣುಗಳ ತರ ಉದುರ್ತದೆ. ಆಮೇಲೆ ಹತ್ತಿ ಮರತಿನ ಕಾಯಿಗಳು ಉದುರುಗಿರೋದು ಪೋಲವು ಉದುರಿದು ಹತ್ತಿ ಮರದಲ್ಲಿ ಇರಂತ ಹಣ್ಣುಗಳು ಉದುರ್ತಾರ ಅಂತಂದ್ರೆ ಇವಾಗ ನೀವು ಯೋಚನೆ ಮಾಡಿ ದ್ರಾಕ್ಷ ಒಂದು ಗೊಂಚಲಲ್ಲಿ ಹಣ್ಣುಗಳು ಉದುರ್ತವ ಸಾಮಾನ್ಯ ಉದುರ್ತವ ಯಾವಾಗ ಉದುರ್ತ ಅಂದ್ರೆ ಎರಡು ಕಾಸ್ ಅದರ. ಅದೇ ತರ ಹತ್ತಿ ಮರದಲ್ಲಿ ಹಣ್ಣುಗಳು ಉದುರ್ತವೆ ಅಂದ್ರೆ ಅದಕ್ಕೆ ಎರಡೇ ಕಾರಣ. ಒಂದು ತುಂಬಾ ಚೆನ್ನಾಗಿ ಹಣ್ಣಾಗಿ ಯಾರೋ ಕಿತ್ತ ಕಿಲ್ದ್ರೆ ತಪಕ ಅದೇ ಅಟೋಮಿಕ್ ಉದುರೋಕೆ ಇಲ್ಲ ಅಂತಂದ್ರೆ ಏನ್ರಿ ಗಾಳಿ ಬಂದೆ ಅಂದ್ರೇನು ಒಂದು ಬಲವಾಗಿ ಫರ್ಮ್ ಆಗಿಲ್ದಿರ ಅಂತ ಹಣ್ಣು ಏನಾಗ್ತದೆ ಇವಾಗ ಉದುರೋಗ್ಬಿಡ್ತಾರೆ ಅಂದ್ರೆ ಇವಾಗ ಒಳ್ಳೆ ಹಣ್ಣುಗಳು ಬಿಟ್ಟಿದ್ರು ಅಂದ್ರೆ ದೇವ್ರ ಮಕ್ಳು ಬಿಡಿ ಅದರ ಅದನ್ನ ದೇವ್ರ ಏನ್ ಮಾಡ್ತಾರೆ ಸೇರ್ಸ್ಬಿಡ್ತಾರೆ. ಅಂದ್ರೆ ಇವರೆಲ್ಲ ಏನಂದ್ರೆ ಇವರೆಲ್ಲ ಫ್ರೂಟ್ ತರ ಕಾಣಿಸ್ಕೊಂತವ್ರೆ ಆದ್ರೆ ಫ್ರೂಟ್ಸ್ ಅಲ್ಲ ಫರ್ಮ್ ಆಗಿ ಏನಾಗಿಲ್ಲ ಗಿಡಕ್ಕೆ ಏನಾಗಿಲ್ಲ ಇವಾಗ ಅಟ್ಯಾಚ್ ಆಗಿಲ್ಲ. ದ್ರಾಕ್ಷ ಬಳ್ಳಿ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನೋಡ್ರಿ ನಾನು ನಿಮ್ಗೆ ಇವಾಗ ದ್ರಾಕ್ಷ ಬಳ್ಳಿ ಫಲಗಳನ್ನ ಕೊಡ್ತಾರೆ ದೇವ್ರ ಏನ್ ಮಾಡ್ತಾರೆ ನೋಡ್ತಾರೆ ಫಲಗಳು ಕೊಡ್ತಾ ತರ ಕಾಣಿಸ್ತಾವ್ರೆ ಅದು ನಿಜವಾದ ಫ್ರೂಟ್ ಏನಿಲ್ಲ ಅದ್ರ ಅದಕ್ಕೆ ದಬಕ್ಕನೇ ಇದೆಯಲ್ಲ ಬಿಫೋರ್ ದ ಟೈಮ್ ಏನಾಗ್ಬಿಡ್ತಾರೆ
ಉದುರೋಗ್ಬಿಟ್ಟಾಯ್ತಾರ. ಫಿಗ್ ಟ್ರೀಸ್ ಅಂತ ಹೇಳ್ಬೇಕಾದ್ರೆ ನೀತಿವಂತರು ಹೇಳ್ತಲ್ಲ ಇಸ್ರೇಲ್ ಜನಗಳು ಪಿತೃಗಳು ಹೆಂಗಿದ್ರಂತೆ ಅತ್ತಿ ಮರದಂತ ಹಣ್ಣುಗಳು ತರದಾರ ಆ ತರ ಈ ನೀತಿವಂತರ ತೋರಿಸ್ಕೊಳ್ಳೋದೆಲ್ಲ ಏನ್ ಮಾಡ್ತಾರೆ ದಬ 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 ಏನಾಯ್ತಾ ಅಂತೆಲ್ಲ ಬಿದ್ದೋಗ್ಬಿಡ್ತಾರೆ. ಅಂದ್ರೆ ಅದಕ್ಕೆ ಪೀಟರ್ ಹೇಳ್ತಲ್ಲ ಅಂದ್ರೆ ದ ಹೆವೆನ್ ಶಾಲ್ ಮೆಲ್ಟ್ ವಿತ್ ಫರ್ಮೆಂಟ್ ಹೀಟ್ ಅಂತ ಅದರ ಅಪ್ರಮ ಇನ್ನೊಂದು ಅರ್ಥ ಪ್ಯಾರಾಗ್ರಾಫ್ ಕೊಡಿ ವಾಲ್ಯೂಮ್ಲೆ. அவர்கள் சன்னல் பின்னலா இருக்கிற முச்சடிகளுக்கு உப்பாயிருக்கையிலும் புரொட்டஸ்டன்ட் மற்றும் போப்பு சபை என்றுமே முழுமையாக ஒரே விதமாக இருக்க முடியாது. பாத்தீங்களா எவ்வளவு அருமையான பாயிண்ட் சொல்ற பாருங்க. ரெண்டு பேர் என்ன இப்போ ஜானேட்டாரோ ஆனா ரெண்டு பேர் எப்படி ஜானா இருக்கிறாங்கக்கா எப்படி எப்படி ஜானா இருக்கிற ஒரு வார்த்தை என்ன சொல்ற புடிங்க திரும்பி சன்ன பின்னலா இருக்கிற அப்படின்னு என்னக்கா நம் நகும் நாகும் ஃபர்ஸ்ட் சாப்டர் இங்கிலீஷ்ல படிங்க கனவு நாகம் ஒன்று ஹத்து நோடி நாகம் ஒன்னே அத்தியாய ஹத்தே வச்சு ஓதி முச்சே முச்சே தீர அபக்கு முச்சே அதே ஒன்று ஹத்து ஆத்தன வைரிகளு முள்ளு முள்ளுகளே ஹணைது கொண்டிருந்தோ தம் மத்தியத்தில் முள்ளு பள்ளிகிட்டு ಮುಳುಗಿದ್ದರೂ ತುಂಬಾ ಒಣಗಿದ ಬಿಡಿ ಅಲ್ಲಿ ನೋಡ್ರಿ 5:34 ನೋಡ್ರಿ ದ ಟೂ ಎಂಡ್ಸ್ ಆಫ್ ದ ಸ್ಕ್ರಾಲ್ ಆಸ್ ಫೋಲ್ಡೆಡ್ ಟುಗೆದರ್ ಅಂತ ಹೇಳ್ತಾರೆ. ಬಡದರ್ ಅಸಲ್ ಹೇಳ್ತಾರೆ ದ ಫೋಲ್ಡೆಡ್ ಟುಗೆದರ್ ಆಸ್ ಥಾಂಗ್ಸ್ ಅಂತ ಹೇಳ್ತಾರೆ. ಅದ್ರ ಅದೇನು ಇವಾಗ ಇಬ್ರು ಅಂತ ಒಟ್ಟಿಗಿರಕ್ ಸಾಧ್ಯ ಓಕೆ ಅಪ್ಪ ಇರ್ತಾರೆ. ಅದೇ ಇವ್ರು ಹೆಂಗ್ ಒಟ್ಟಿಗವ್ರೆ ಅಂತಂದ್ರೆ ಇಬ್ರು ನಡುವೆ ಏನೈತಂತ ಇವಾಗ ಮುಳ್ಳು ಅಂದ್ರೆ ಅದೇ ಇವಾಗ ನಮ್ಮ ಮುಳ್ಳನ್ನ ಹಂಗೆ ತಪ್ಕೊಂತೀರಾ ಹಂಗ್ರೆ ಏನಾಗಲ್ಲ ಅನ್ನೇನರ್ಥ ಸೆಟ್ ಆಗಲ್ಲ ಅಂತ ಅರ್ಥ. ಅದ್ರ ಹಂಗ್ರೆ ಇಬ್ರು ಜೊತೆಗೆ ಏನಾಗಲ್ಲ ಅಲ್ಲ ಯಾವ ತರ ಪ್ರೊಟೆಸ್ಟೆನ್ಸ್ ರೋಮನ್ ಕ್ಯಾಥಲಿಕ್ ಸೇರ್ಕೊಂಡು ಇಬ್ರು ಎಲ್ಲ ಡಿಫ್ರೆನ್ಸ್ ಎಲ್ಲ ಬಿಟ್ಬಿಡೋಣಪ್ಪ ಇಮೇಜ್ ಸಂತೋಷ ಅಂತ ಹೇಳ್ತಾರ ಬರೀ ಹೇಳ್ತಾರೆ ಏನಕ್ಕೆ ಸುಮ್ಮನೆ ಅಂದ್ರೆ ಏನಿದೆ ಎಲ್ಲ ಡಿಫ್ರೆನ್ಸಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಿಡ್ತಾರೆ ಅಸಲು ನೋಡಿ ಪಡಿಂಗ್ ಸ್ಟೈಪ್ ವಾಲ್ಯೂಮ್ಲೆ ಒಬ್ಬರು ಎಪ್ಪಡಿ ಇರ್ಬಾರಿಪ್ಪ ಒರ್ತರು ಇನ್ನೊತ್ತಕ್ಕೆ ಎಪ್ಪಡಿ ಇದ್ದಾ ಇಬ್ಬರ ಮುಳ್ಳುಗಳು ಬಾಂಧಿದ್ದಾ ಇರ್ಬಾರ ಇಲ್ಲಿ ಇಸ್ರೇಲ್ ಜನಗಳಿಗೆ ಏನ ಚಂದಾರ ಪರಂಗ ಪುರೇ ಜಾತಿ ಸ್ತ್ರೀಗಳಿಗೆ ಏನ ಪಡೋದ ನಿಂಗ ಕಲ್ಯಾಣ ಪಣ್ಣಾದಿಂಗೋ ಏ ಅವ್ರು ಎಪ್ಪಡಿ ಇರ್ಬಾರ ಇಪ್ಪ ಮುಳ್ತರ ಎಲ್ಲಿ ಇರ್ತಾರೆ ಹೌದಾ ನೀವು ಅನ್ಯ ಜನ ಸ್ತ್ರೀಗಳನ್ನ ಮದುವೆ ಮಾಡ್ಕೊಂಬಿಡಿ ಅವ್ರು ಯಾಕಂದ್ರೆ ನಿಮ್ಗೆ ಏನಾಗಿರ್ತಾರೆ ಮುಳ್ತರ ಇರ್ತಾರಂತೆ ಓದಿದಿರಾ ಮುಳ್ತರ ಎಲ್ಲಿ ಇರ್ತಾರೆ ಹೆಂಗೆ ಬರೋ ಒಂದು ಹೊಸರ ಉಪಾಗಮ್ಮಮ್ಮ ನಂಬರ್ಸ್ 33 55 அப்புறமா ஜோஷுவா 23:13 கூட வரும் எழுதுக்குங்க இப்ப படிங்க நம்பர்ஸ் ஜோஷுவா 23:13 கண்கள்ல முள்ளு கண்கள முந்திர எங்க போயிருத்த யோசனை பண்ணி கண்கள் சும்மா சும்மா தூடோதுல என்ன பிடித்தத ஏசு இரிட்டேஷன் கண்ணல் ஒரு குட்டே வந்துட்டு வா மல்கோக்கே ஆகல அல்வா ஏன் இரிட்டேஷன் சிட்டிட்டு பிடித்தது அப்புறமா உங்கள் கண்களின் முள்ளுகளும் உங்கள் விழாக்களிலே கூறுகளுமா இருந்து என்னங்க விழாக்களில அப்படின்னு இங்க சைட்ல அதுரா சைடுல முள்ளித்தர இங்க இருக்குது ಅದ್ರா ಒಂದ್ ಕಡೆ ಬಲ್ಗಾಕ ಆಯ್ತದಾ ಏನ್ ಚಿಟ್ಟಿಡ್ ಬಿಡ್ತಾವಣ ಈ ತರ ರೋಮನ್ ಕ್ಯಾಥಲಿಕ್ ಪ್ರೊಟೆಸ್ಟೆಂಟ್ ಸೇರ್ಕೊಂಡ್ರೆ ಇಬ್ರು ಹೆಂಗಿರ್ತಾರೆ ಇವ್ರಿಗೆ ಅವ್ರ ಮುಳ್ಳು ಇವ್ರು ಅವ್ರಿಗೆ ಇಬ್ರು ಪರ್ಮನೆಂಟ್ ಆಗಿ ಸೇರಲ್ಲ ಆಮೇಲೆ ನೋಡಿ ನೆಕ್ಸ್ಟ್ ಪುಡಿಂಗ್ ವಾಲ್ಯೂಮ್ಲೆ ಮಧುಮಾನತಿನಾಲ್ ವೆರಿ ಕೊಂಡಿರ್ಕೈಲು ಏನಂಗ
மதுபானத்துல எப்படி இருக்காரு இப்போ வெறி கொண்டிருக்கோம் இல்லைங்களா அது நாகம் ஃபர்ஸ்ட் சாப்டர் 9th வர்ஸ்ல இல்லைங்களா வால்யூம்ல படிச்சிருக்கோம் இல்லைங்களா என்ன சொல்றார் அதுக்கு பிரதர் அசர் என்ன சொல்ற பிரதர் படிங்க எக்ஸ்பிளனேஷன் உலகத்தின் ஆவியால் மதி மயங்கி இருக்கின்றன ஏனங்க உலகத்தின் ஆவினாலே எப்படி இருக்குது இப்போ இப்போ ரெண்டு பேர் ஏன் ஜாயின் ஆவறாரா ரெண்டு பேரும் வேர்ட்லி இல்லைங்களா அய்யோ ஏதோ ஆயிடுவாரு என்ன பண்றது இப்போ ரெண்டு பேரா சேர்ந்திருக்காது சேர்ந்திருக்குது எதுனால எனக்கு மியூச்சுவல் பெனிஃபிட் இப்போ ஜாயின் ஆகுறாங்க எனக்கு ஏனோ ஒள்ளேதுக்கு ஒள்ளே காசு இல்ல அதெல்லாம் ஏனோ வந்து தொந்தரை ஆயிருந்தா தப்புச்சுக்கணுக்க சேர மாட்டாது இவ்வளோ இப்போ சேர்ப்பிட்டு அதுக்கு இப்போ எங்க வரந்தே தேவதர்ஷி ஹேள்த்தார குடுக்கா குடுக்கணும் ஏன் மாதிரி அதர ஏசு குஸ்தர் கிளியர் ஆகிவிட்டார் கூடா கூட ஏன் மாதிரி அதர குடுதான் குடுதான் நீங்க நடத்துறே நோடி அப்புறம் முழுவதும் காய்ந்து காய்ந்து போன செட்டையை போல் பாத்தீங்களா ரெண்டு பேரும் முழுசாக என்ன ஆக போறாரு இவா தே போத் ஷல் பீ டிவோர்ட் அப்புறமா எரிந்து போவார்கள் இந்த மகா உபத்திரவத்தில் அவர்கள் மூழ்கடிக்கப்படுவார்கள் என்னங்க இந்த மகா உபத்திரவத்துல அப்படின்னா தே ஷல் பி என்ன அழிக்க போறார் அப்படின்னா டிஸ்ட்ராய்ட் ஃபார் எவர் அப்புறமா மத அமைப்புகள் இருந்தவர்கள் முற்றிலும் அழிக்கப்படுவார்கள் அவர் சங்காரம் பண்ணுவார் இடுக்கம் மறுபடியும் ஆத்தன வைரிகளு முள்ளுகளಂತೆ ಹಣೆದುಕೊಂಡಿದ್ದರು ತಮ್ಮ ಮಧ್ಯದಲ್ಲಿ ಮುಳುಗಿದ್ದರು ತುಂಬಾ ಒಣಗಿದ ಕೂಳೆಯಂತೆ ಬೆಂಕಿಗೆ ತುತ್ತಾಗುವರು ಅಷ್ಟೇನೆ ಯಹೋವನಿಗೆ ವಿರುದ್ಧವಾಗಿ ದುರಾಲೋಚನೆ ಮಾಡಿ ಕೇಡನ್ನು ಸಂಕಲ್ಪಿಸುವವರು ನಿನ್ನೊಳಗಿಂದ ಹೊರಟಿದ್ದಾನೆ ಯಹೋವನು ಇಂತೆನ್ನುತ್ತಾನೆ ನಿನ್ನ ಶತ್ರುಗಳು ಎಷ್ಟು ಪ್ರಬಲವಾಗಿದ್ದರೂ ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರೂ ಅವರು ಕಡಿಯಲ್ಪಡುವರು ಸರಿ ತಮಿಳು ಪಡಿ ಸರ್ ನೀವು ಕರ್ತರಿಗೆ ವಿರೋಧವಾಗಿ ಸೆಯ್ಯ ನೆನೆಕಿರದೆನ್ನೆ அவர் சர்வசங்காரம் பண்ணுவார் இடுக்கம் மறுபடியும் உண்டாகாது நோட்ரா ஏன் கெட்டதோ இன்னும் சரியாகல இங்கிலீஷில் பார்த்தா நீங்க தமிழ் படிச்சது அம்பதில் பார்த்தா கரெக்ட் வாட் டு யூ இமேஜின் அகேன்ஸ்ட் லார்ட் He will make an utter end. Affliction shall not rise up the second time. ಅಂದ್ರೆ ಇವಾಗ ಏನಿದೆಯೋ ಒಂದು ಕೆಟ್ಟದ್ದು ಇನ್ನೊಂದ್ಸತಿ ಏನಾಗಲ್ಲ ವಾಪಸ್ ತಲೆ ದೋರೋದಿಲ್ಲ ಅಂತಂದ್ಬಿಟ್ಟು ಅದರ ಇನ್ನೊಂದ್ಸತಿ ಯಾವತ್ತು ಇವೆಲ್ಲ ಬರೋದೇ ಇಲ್ಲ ಅಪ್ರಮ ಇಪ್ಪ ವಾಲ್ಯೂಮ್ ಪುಡಿಗ ಆಶೀರ್ವಾದ ವಾಕ್ತತ್ವಂ ಇದೋ ಸೂಳೆಯೇ ಪೋಲ್ ಇರುಗಿರ ನಾಳ್ ವರಂ ಅಪ್ಪೋದು ಅಹಂಕಾರಿಗಳು ಯಾವರಂ ಅಕ್ರಮ ಸೇಗಿರ ಯಾವರಂ ತುರುಂಬಾಯಿರ್ಪಾರ್ಗಳ್ ವರಪೋಗಿರ ನಾಳ್ ವರಪೋಗಿರ ಅಂತ ನಾಳ್ ಅವರುಗಳೇ ಸುತ್ತಿರಿಕಂ அது அவர்களுக்கு வேரையும் கொப்பரையும் வைக்காம போகும் என்று சேனையில் கத்த சொல்கிறார் பாத்தீங்களா எப்படி இருக்கோ அந்த ஒரு வேறு கூட விடுறது இல்லையா அப்புறமா கொப்பரை அப்படியே என்னங்க கொப்பரை என்னக்கா கொப்பையும் கொப்பை அப்படியே என்னங்க பிரான்ச் அப்புறமா வேற என்னக்கா ரூட் அண்ட் பிரான்ச் இல்லைங்களா சரி ரூட் அண்ட் பிரான்ச்னாக்கா கொம்பைகளும் கொம்பேனும் விடாது வந்தே பேரு கூட விடாது வந்தே சம்பளம் நாசம் பண்ண கொடுத்தாரு சரி ஏன் இப்படி சொல்றாருனாக்கா வால்யூம் சொல்றாரு பிரதர் அசல் பிடிங்க பிரதரா மேற்கொண்ட எந்த முன்னேற்றமும் அடையக்கூடாதபடி எல்லாம் அழியும் ஏன்னு கேட்டாரு ஃபர்தர் டெவலப்மெண்ட் அதர ஏனந்தே ஃபார் ஃபியூச்சர் டெவலப்மெண்ட் இதுலே பேடுதோ அதுக்கு தேவர் இடத்துக்கு பிடித்தாரு ஒரு கிட ஒன்று ஒன்று மர ஒணுங்கோ விட்டுரு வாபஸ் எனக்கு சிகிருத்ததோ இல்ல சிகிருத்த எங்க சிகிருத்தத ಬೇರಿಂದ ಏನ ಬಿಡ್ತಾರೆ ಚಿಗಿರ್ ಬಿಡ್ತಾರೆ ಅದರ ಬೇರಿಂದ ಚಿಗಿರ್ ಬೇಕು ಅಂದ್ರೆ ಅದ್ ಏನ್ ಬೇಕು ನೀರ್ ಬೇಕು ಅದರ ಆ ನೀರ್ ಬೇರ್ ಬೈಬಲ್ ಹೇಳ್ತಾರೆ ಯೋಬನ್ ಪುಸ್ತಕದಲ್ಲಿ ಒಣಗೋಗಿರೋ ಮರ ಆ ಬೇರು ನೀರಿನ ವಾಸನೆ ನೋಡಿ ಏನ ಬಿಡ್ತಂತೆ ಚಿಗಿರ್ ಬಿಡ್ತಂದ್ರೆ ಬೈಬಲ್ ವಚನ ಇದೆ ಅದರ ಹಂಗ್ರೆ ಏನ್ ಹೇಳ್ತಾ ಸುಮ್ನೆ ಬೇಡೆಲ್ಲ ಒಣಗೋಗಿದ್ರೆ ಸರಿ ಬೇರ್ ಜೀವಂತವಾಗಿದ್ರೆ ವಾಪಸ್ ಏನಾಗ್ತಾರೆ ಚಿಗಿರ್ತಾರಪ್ಪ ಸರಿಯಪ್ಪ ಇವಾಗ ಬೇರೆ ಇಲ್ಲ ಕಡ್ಡಿ ಏನಾಗಿ ಸ್ವಲ್ಪ ಲೈಫ್ ಇದೆ ಆ ಕಡ್ಡಿ ತೊಗೊಂಡ್ರೆ ಕಟ್ ಮಾಡ್ಬಿಟ್ಟು ಒಂದ್ ಮಣ್ಣಲ್ಲಿ ನೆಟ್ಟರೆ ಬೆಳೀತದ ಇಲ್ಲ ಬೆಳೀತಾರೆ ರೋಸ್ ಗಿಡ ಎಲ್ಲ ಬೆಳೀತಾರೆ ದಾಸವಾಳ ಗಿಡ ಎಲ್ಲ ಬೆಳೆಸ್ತಾರೆ ಹೆಂಗೆ ಬೆಳೀತಾರೆ ಅದರ ಬೇರೆ ಹೇಳ್ತಾರೆ ಎರಡೂ ತೆಗೆದು ಬಿಡ್ತೀನಿ ಅಂತ ಅದೇನು ಪರ್ಮನೆಂಟ್ ಡಿಸ್ಟ್ರಕ್ಷನ್ ಇನ್ನೊಂದು ಸತಿ ವಾಪಸ್ ಏನಾಗಿ ಬಿಡ್ತಿದ್ದ ತಲೆನೆ ದೊರಬಾರ್ದು ಇವಾಗ ಏನಿದೆ ಕೆಟ್ಟ ಸಿಸ್ಟಮು ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ದೇವ್ರು ಇವಾಗ ಅಪರೇಷನ್ ನೋಡಿ ಬ್ರದರ್ ಹೆಸರು ನೋಡಿ ಎಷ್ಟು ಚೆನ್ನಾಗಿರೋಂಥ ಪ್ರಾಫಸಿಗಳು ಕೊಟ್ಟೆ ವಚನಗಳನ್ನ ಕೋಟ್ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡೋರು ಅಲ್ವರ ನಾವೇನ್ ಮಾಡೋಣ ಇಲ್ಲಿ ನಿಲ್ಸ್ಬಿಡೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ
ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವೀಕು ದ ಟೈಮ್ ಆಫ್ ಜಾಕೋಬಿನ್ ಇಕ್ಕಟ್ಟಿನ್ ಕಾಲಂ, ಅದ ಜೇಕಬ್ ಸ್ಟ್ರಬಲ್, ಥರ್ಡ್ ವರ್ಲ್ಡ್ ವಾರ್, ಎಜಿಕಲ್ 38-39 ಎಲ್ಲ ಏನ್ ಮಾಡ್ತಾ ಇದ್ದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ ನೋಡೋಣ. ಓಕೆನಾ? ಕೇಳಿದ ವಾಕ್ಯಗಳನ್ನ ಆಶೀರ್ವದಿಸಿ.